ಇಂಟಾಲರೆನ್ಸ್ ಇನ್ ಇಂಡಿಯಾ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಅಂದ ಹಾಗೆ ಇಡೀ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರುವಂಥದ್ದು ಅಮೀರ್ ಖಾನ್ ಅವರು ನಿನ್ನೆ ನೀಡಿರುವಂತಹ ಹೇಳಿಕೆಯ ಬಗ್ಗೆ. ಎಲ್ಲೋ ಒಂದು ಕಡೆಯಲ್ಲಿ ಭಾರತದಲ್ಲಿ ಅಸಹಿಷ್ಣುತೆ ತಲೆದೋರಿದೆ, ಭಾರತದಲ್ಲಿ ಬದುಕುವುದಕ್ಕೆ ಪೂರಕವಾದಂಥ ವಾತಾವರಣ ಇಲ್ಲ, ನನ್ನ ಹೆಂಡತಿ ಹೇಳ್ತಾ ಇದ್ಲು ನಾವು ಮಕ್ಕಳನ್ನು ಕರೆದುಕೊಂಡು ಎಲ್ಲಾದರೂ ಹೋಗ್ಬಿಡೋಣ ಅಂತ ನನ್ನ ಪತ್ನಿ ಹೇಳ್ತಾ ಇದ್ರು ಅನ್ನೋದನ್ನು ಅವರು ಬಹಿರಂಗವಾಗಿ ಹೇಳಿರುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಒಂದು ಬೆಂಕಿಯನ್ನೇ ಹಾಕಿದೆ ಅಂತ ಹೇಳ್ಬೋದು. ಕಳೆದ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಏನು ಅಸಹಿಷ್ಣುತೆ, ಸಾರ್ವಜನಿಕರಿಗೆ ಹೇಳೋದಿಕ್ಕೂ ಕಷ್ಟ ಆಗುವಂಥ ಶಬ್ದ ಅಸಹಿಷ್ಣುತೆ ಅನ್ನುವಂಥ ಶಬ್ದ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಅದೇನಪ್ಪ ಅಸಹಿಷ್ಣುತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಜನರಿಗೆ ಅರ್ಥ ಆಗಲಿಲ್ಲ. ಎಲ್ಲೊಂದು ಕಡೆಯಲ್ಲಿ ನರೇಂದ್ರ ಮೋದಿಯವರು ಬಂದ ನಂತರ ಜನರ ಚಿಂತಿಸುವ ಸ್ವಾತಂತ್ರ್ಯವನ್ನು, ಜನರ ಮಾತನಾಡುವ ಸ್ವಾತಂತ್ರ್ಯವನ್ನು, ಎಲ್ಲೋ ಒಂದು ಕಡೆಯಲ್ಲಿ ಕಲಾವಿದರಿಗೆ ಒಂದಷ್ಟು ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಕಸಿದುಕೊಳ್ಳಲಾಗಿದೆ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಇದರ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಅಭಿಯಾನವೇ ನಡೆದಿದೆ ಅಂತ ಹೇಳ್ಬೋದು. ಹಲವಾರು ಜನ ಸಾಹಿತಿಗಳು ತಮ್ಮ ಪ್ರಶಸ್ತಿಗಳನ್ನು ವಾಪಸ್ ಮಾಡಿದ್ದಾರೆ, ಹಲವಾರು ಜನ ಟ್ವೀಟ್ಗಳ ಮೂಲಕ ಇದರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೀಗ ಇದಕ್ಕೆ ಹೊಸದಾಗಿ ಒಂದು ರೀತಿಯಲ್ಲಿ ಆಮೀರ್ ಖಾನ್ ಅವರು ಈ ಒಂದು ವಿವಾದವನ್ನು ಮತ್ತೆ ಎಬ್ಬಿಸಿದ್ದಾರೆ ಅಂತ ಹೇಳ್ಬೋದೇನು. ಭಾಳ ಪ್ರಮುಖವಾಗಿ ರಾಷ್ಟ್ರವ್ಯಾಪಿಯಾಗಿ ಈ ಒಂದು ವಿವಾದ ಬಹಳ ದೊಡ್ಡ ರೂಪದಲ್ಲಿ ಜನರ ವಿರೋಧವನ್ನು ವ್ಯಕ್ತ ಆಗ್ತಾ ಇದ್ದುದನ್ನು ಗಮನಿಸಿದಂಥ ಆಮೀರ್ ಖಾನ್ ಅವರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಹೇಳಿದರು ಐ ಲವ್ ಮೈ ಇಂಡಿಯಾ ಅನ್ನುವಂಥ ಮಾತನ್ನು ಹೇಳಿದರು, ಮತ್ತು ನಾನು ದೇಶಭಕ್ತ ಹೌದೋ ಅಲ್ವೋ ಅನ್ನೋದಕ್ಕೆ ಯಾರದೇ ಸರ್ಟಿಫಿಕೇಟಿನ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಆಮೀರ್ ಖಾನ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ದೇಶದಲ್ಲಿ ಇವತ್ತು ಬಹಳ ಬಹುಚರ್ಚಿತವಾಗಿರತಕ್ಕಂಥ ಒಂದು ದೊಡ್ಡ ಸುದ್ದಿ ಇಂಟಾಲರೆನ್ಸ್. ಈ ಇಂಟಾಲರೆನ್ಸ್ ಅಂದರೆ ಏನು, ಅದು ನಿಜವಾಗಿ ಕೂಡ ಭಾರತದಲ್ಲಿ ಇದೆಯಾ, ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಇಬ್ಬರು ವಿಶೇಷ ಯುವಕರು ನಮ್ಮೊಂದಿಗಿದ್ದಾರೆ. ಮೊದಲನೇದಾಗಿ ನಾನು ಸಂತೋಷ್ ಪ್ರಭು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸಂತೋಷ್ ಪ್ರಭು ಅವರು ನಮಸ್ತೆ. ಅದೇ ರೀತಿಗೆ ನನ್ನೊಂದಿಗೆ ಯಾಸೀನ್ ಕೋಡಿ ಬೆಂಗ್ರ ಅವರು ಕೂಡ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ನಮಸ್ತೆ. ಎಸ್ ಸಂತೋಷ್ ಅವರಲ್ಲಿ ಕೇಳಬೇಕು, ಇಂಟಾಲರೆನ್ಸ್ನ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ, ನಿಮಗೆ ಅನಿಸ್ತಾ ಇದೆಯಾ ದೇಶದಲ್ಲಿ ಅಂತಹ ಒಂದು ಪರಿಸ್ಥಿತಿ ಇದೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ಮೂಮೆಂಟನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದಕ್ಕೆ ನನ್ನ ಸ್ಪಷ್ಟ ಉತ್ತರ ಖಂಡಿತ ಇಲ್ಲ ಅಂತ. ಭಾರತದಲ್ಲಿ ಅಹಿಸ್ ಇಂಟಾಲರೆನ್ಸ್ ಅಂತ ನೀವು ಏನು ಕಷ್ಟ ಇದೆ ಅದು ಹೇಳೋದಕ್ಕೆ? ಹೌದು, ಅದು ಹೇಳಲಿಕ್ಕೆ ಕಷ್ಟ ಇದೆ. ಇಂಟಾಲರೆನ್ಸ್ ಅಂತ ನೀವು ಕರೀತೀರಿ ಅದು ಖಂಡಿತ ಈ ದೇಶದಲ್ಲಿ ಇಲ್ಲ ಅಂತ. ಚಾರ್ಲ್ಸ್ ಕ್ಯಾಲ್ಕನ್ ಒಂದು ಮಾತನ್ನು ಹೇಳ್ತಾರೆ, ಆಂಗ್ಲ ಸಾಹಿತಿ ಇಂಟಲೆಕ್ಚುವಲ್, ಅವರು ಒಂದು ಮಾತನ್ನು ಹೇಳ್ತಾರೆ, ಪೀಪಲ್ ಆರ್ ರೆಡಿ ಟು ಫೈಟ್ ಫಾರ್ ರಿಲಿಜನ್, ಆರ್ ರೆಡಿ ಟು ರೈಟ್ ಫಾರ್ ರಿಲಿಜನ್, ಆರ್ ರೆಡಿ ಟು ಡೈ ಫಾರ್ ರಿಲಿಜನ್ ಅಂತ, ಬಟ್ ದೇ ಆರ್ ನಾಟ್ ರೆಡಿ ಟು ಲಿವ್ ಫಾರ್ ರಿಲಿಜನ್ ಅಂತ. ಅವ್ರು ಧರ್ಮಕ್ಕೋಸ್ಕರ ಬದುಕಲಿಕ್ಕೆ ಬಯಸೋದಿಲ್ಲ, ಸಾಯ್ಲಿಕ್ಕೆ ಬದುಕ್ತಾರೆ, ಬರೀಲಿಕ್ಕೆ ಬಯಸ್ತಾರೆ, ಅದಕ್ಕೋಸ್ಕರ ಇನ್ನೊಬ್ಬರ ಜೊತೆ ಫೈಟ್ ಮಾಡ್ಲಿಕ್ಕೆ ಕೂಡ ಬಯಸ್ತಾರೆ ಅಂತ. ಆ ಧರ್ಮವನ್ನ ನಾವು ಬೇಸಿಸ್ ಆಗಿ ಇಟ್ಟುಕೊಂಡು ಜನರ ಭಾವನೆಗಳನ್ನ ಕೆದಕ್ಲಿಕ್ಕೆ ಭಾರಿ ಸುಲಭ, ಹಾಗಾಗಿ ಅದನ್ನ ಬ್ಯಾಕ್ಗ್ರೌಂಡ್ ಇಟ್ಟುಕೊಂಡು ತಮ್ಮ ಬೇಳೆಯನ್ನ ಬಯಸ್ಕೊಳ್ಳಿಕ್ಕೋಸ್ಕರ ಎಲ್ಲೋ ಮೂಲೆ ಗುಂಪಾದಂತಹ ಕೆಲವೊಂದು ಪಂಗಡಗಳು ಸೇರಿಕೊಂಡು ಹುಟ್ಟು ಹಾಕಿದಂತಹ ಒಂದು ನನಗೆ ಪ್ರೊನೌನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗುವಂತಹ ವರ್ಡ್ ಇಂಟಾಲರೆನ್ಸ್ ಅಂತ. ದೇಶದಲ್ಲಿ ನಮ್ಮಂತಹ ಕಾಮನ್ ಪೀಪಲ್ ಅಂತ ನಾವೇನ್ ಕರಿತೇವೆ, ಶ್ರೀ ಸಾಮಾನ್ಯ, ಅದೇ ರೀತಿಯ ಬಹಳ ಸಾಮಾನ್ಯವಾದ ಜೀವನವನ್ನು ಬಹಳ ಸಂತೋಷದಿಂದ ಕಳೀತಾ ಇದ್ದಾನೆ. ದಿನಂಪ್ರತಿ ಆತನ ಜೀವನ ಬಹಳ ಸುಗಮವಾಗಿ ಹೋಗ್ತಾ ಇದೆ, ಯಾವುದೇ ರೀತಿಯ ಒಂದು ಇಂಟಾಲರೆನ್ಸ್ ಆತ ಫೇಸ್ ಮಾಡ್ತಾ ಇಲ್ಲ. ನಾನು ಬರೋಬ್ಬರಿ 60 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಮಂಗಳೂರಿಂದ ಉಡುಪಿ ತನಕ ಬಂದೆ, ಈಗ ಪುನಃ ಅಲ್ಲಿಗೆ ಹೋಗ್ಬೇಕು ಈ ರಾತ್ರಿಯಲ್ಲಿ. ನನಗೇನು ಒಂದು ರೀತಿಯ ಇಂಟಾಲರೆನ್ಸ್ ಅಂತ ಏನು ಕರೀತೇನೆ ಅದು ಫೀಲ್ ಆಗ್ತಾ ಇಲ್ಲ. ನಾನು ವರ್ಕ್ ಮಾಡಿದ್ರೆ ಕೃತಕ ವಾತಾವರಣವನ್ನು ಸೃಷ್ಟಿಸಿ ಪಂಗಡಗಳು ಮಾತ್ರ ಸೃಷ್ಟಿಸಿದಂತಹ ಒಂದು. ತಾವೇನು ಹೇಳ್ತೀರಿ ಇದಕ್ಕೆ? ಇವರ ಮಾತಿನಲ್ಲಿ ನನಗೆ ಖಂಡಿತವಾಗಿ ವಿರೋಧಾಭಾಸ ಇದೆ. ನಾನು ಒಪ್ಕೊಳ್ಳೋದಿಲ್ಲ ಎಲ್ಲಿ ಭಾರತ ದೇಶದಲ್ಲಿ ಒಂದು ಸಹಿಷ್ಣುತೆಯ ವಾತಾವರಣ ಇದೆ ಅಂತ. ಸ್ವಲ್ಪ ಬ್ರಾಡಾಗಿ ಸ್ವಲ್ಪ ವಿಶಾಲವಾಗಿ ಚಿಂತಿಸುವುದಾದರೆ ಭಾರತ ದೇಶದಲ್ಲಿ ಸಹಿಷ್ಣುತೆ ಇಲ್ಲ ಎನ್ನುವುದಕ್ಕಿಂತ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಕೋಮುವಾದಿಗಳು ಏನಿದ್ದಾರೆ ಅವರು ಇಲ್ಲಿನ ಸಂವಿಧಾನವನ್ನು ಒಪ್ಪಿಕೊಳ್ತಾ ಇಲ್ಲ, ಎಲ್ಲದರ ಮೇಲೆ ನಿರ್ಬಂಧ ಹೇರಲಿಕ್ಕೆ ಬಯಸ್ತಾ ಇದ್ದಾರೆ. ತಾವು ಏನೋ ಒಂದು ಕಲ್ಪಿಸಿರುವಂತಹ ಸೋಕಾಲ್ಡ್ ಹಿಂದೂ ರಾಷ್ಟ್ರವನ್ನು ಇಲ್ಲಿ ಸ್ಥಾಪಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಆಮೀರ್ ಖಾನ್ ಅವರ ಸ್ಟೇಟ್ಮೆಂಟ್ಗೆ ಮತ್ತು ಹಿಂದೂ ರಾಷ್ಟ್ರದ ವಿಚಾರಕ್ಕೆ ಏನು ಸಂಬಂಧ ಇದೆ? ಖಂಡಿತವಾಗಿಯೂ ಇದೆ ನೋಡಿ, ಅಸಹಿಷ್ಣುತೆ ಎಂಬಂತಹ ಒಂದು ಪದ ಬರುವಂಥದ್ದೇ ಎಲ್ಲಿಂದ, ಕೋಮುವಾದಿಗಳಿಂದ ಹುಟ್ಟಿಕೊಳ್ಳುವಂಥದ್ದು. ಕೋಮುವಾದಿಗಳು ಯಾರು, ಇಲ್ಲಿ ಕೋಮುವಾದವನ್ನು ಹೇಗೆ ಬಿತ್ತರಿಸ್ತಾ ಇದ್ದಾರೆ, ಇದನ್ನೆಲ್ಲ ಗಮನಿಸುವಾಗ ಖಂಡಿತವಾಗಿಯೂ ಇದು ಒಂದು ಹಿಂದುತ್ವ
ಹಿಂದುತ್ವವಾದ ಒಂದು ವಿಚಾರಧಾರೆಯನ್ನು, ಬಲಪಂಥೀಯ ವಿಚಾರಧಾರೆಯನ್ನು ಭಾರತ ದೇಶದಲ್ಲಿ ಪ್ರತಿಷ್ಠಾಪಿಸಲು ಪ್ರಯತ್ನಿಸುತ್ತಿರುವಂತಹ ಒಂದು ಪಂಗಡದಿಂದ ಬರುತ್ತಿರುವಂಥದ್ದು. ಇದಕ್ಕಿಂತ ಮುಂಚೆ ನೋಡಿ, ಇದು ಇದು ಏನು ಅಸಹಿಷ್ಣುತೆ, ಇಂಟಾಲರೆನ್ಸ್ ಎಂಬಂಥ ಪದ ಬಂದದ್ದು ಎಲ್ಲಿಂದ, ಇದರ ಮೂಲ ಎಲ್ಲಿಂದ ಎಂಬುದನ್ನು ನಾವು ಸ್ವಲ್ಪ ಅವಲೋಕಿಸಬೇಕು. ಯಾವಾಗ ತಿನ್ನುವ ಹಕ್ಕಿನ ಮೇಲೆ ಇಲ್ಲಿಯ ಜನರು ಏನು ನಿರ್ಬಂಧ ಹೇರಲು ಆರಂಭಿಸಿದ್ರು? ಇಲ್ಲಿನ ಜನರ ಹೇಳುವುದಕ್ಕಿಂತ ಈ ಕೋಮುವಾದಿಗಳು ಮುಖ್ಯವಾಗಿ ಆ ತಿಂದ ಎಲ್ಲಿಯವರೆಗೆ ಅಂದರೆ ಮನೆಯ ಫ್ರಿಡ್ಜ್ನಲ್ಲಿ ಒಂದು ಮಾಂಸ ಇದೆ ಎಂಬ ಕಾರಣಕ್ಕೆ ಹೊಡೆದುಕೊಳ್ಳುವಂತಹಷ್ಟು ಸಹಿಸಲಾಗದ ಜನರನ್ನು ಉತ್ಪಾದಿಸಿದ್ರು ಇಲ್ಲಿಯವರು. ಅಷ್ಟೇ ಅಲ್ಲ, ಒಂದು ವಿಚಾರಧಾರನೆಯನ್ನು ಅಥವಾ ಫ್ರೀಡಮ್ ಆಫ್ ಸ್ಪೀಚ್ ಅನ್ನು ಕೂಡ ಖಂಡಿಸುವಂತಹ ಒಂದು ಘಟ್ಟದಲ್ಲಿ ನಾವಿದ್ದೇವೆ. ನೋಡಿ, ಕಲ್ಬುರ್ಗಿಯವರ ಕೊಲೆ ಆಯಿತು. ಕಲ್ಬುರ್ಗಿಯವರ ಕೊಲೆ ಕೂಡ ನೋಡ್ಲಿಕ್ಕೆ ಹೋದ್ರೆ ಅದು ಇನ್ನೂ ತನಿಖೆಯಲ್ಲಿದೆ. ಅದರ ಬಗ್ಗೆ ನಾವು ಏನು ಚರ್ಚೆ ಮಾಡಿದ್ರೆ ಎಲ್ಲೋ ಒಂದು ಕೂಡ ಅತಿಶಯೋಕ್ತಿ ಆಗ್ಲೂಬಹುದು. ಆದರೂ ಕೂಡ ನಾನು ಹೇಳ್ತೇನೆ, ಈ ಒಂದು ಕೊಲೆಯ ಹಿಂದೆ ವಿಚಾರಧಾರೆಯ ಸಂಘರ್ಷ ಕೂಡ ಇದೆ. ಅವರು ಈ ದೇಶದ ಮುಂದೆ ಅಥವಾ ಈ ಸಮಾಜದ ಮುಂದೆ ಇಟ್ಟಂತ ವಿಚಾರಧಾರೆಗೆ ಅನುಗುಣವಾಗಿ ಅವರ ಕೊಲೆಯಾಗಿದೆ. ಹೀಗೆ ಹಲವಾರು ಉದಾಹರಣೆಗಳನ್ನು ನಾವು ಕೊಡಬಹುದು. ಇನ್ನು ಮುಂದೆ ಹೋಗಿ ಹೇಳುವುದಾದ್ರೆ, ಅಸಹಿಷ್ಣು ಮುಖ್ಯವಾಗಿ ಇದೊಂದು ತಾರಕಕ್ಕೇರ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ, ಇಷ್ಟರವರೆಗೆ ಇಲ್ಲಿ ಏನು ಗಲಾಟೆ ಆಗ್ಲಿಲ್ಲ ಅಂತ ಹೇಳಿಯಲ್ಲ, ಆಗಿದೆ. ಇಲ್ಲಿ ಹಲವಾರು ರೀತಿಯ ಕೋಮುಗಲಭೆಗಳಾಗಿವೆ, ಹಲವಾರು ರೀತಿಯ ಗಲಭೆಗಳು ಆಗಿವೆ. ಆದರೆ ಇಷ್ಟರವರೆಗೆ ಸರ್ಕಾರ ಪ್ರಾಯೋಜಿತ ಯಾವ ಸಚಿವರು ಕೂಡ ಇದರ ಬಗ್ಗೆ ಇದು ಮಾತನಾಡ್ತಾ ಇರಲಿಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರಲಿಲ್ಲ. ಇವತ್ತು ನೋಡಿ, ಓರ್ವ ಸಂಸದ ಜವಾಬ್ದಾರಿಯುತವಾಗಿರಬೇಕಾದಂತಹ ಸಂಸದರಾಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು, ಪ್ರಾಚಿ ಅಂತವರು ಬೇಜವಾಬ್ದಾರಿ ಇದು ಕೊಡ್ತಾ ಇದ್ದಾರೆ, ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ಮುಖ್ಯವಾಗಿ ಅವರು ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮುಸ್ಲಿಮರು ಇಲ್ಲಿ ಅವರು ಈ ದೇಶಕ್ಕೆ ಸೇರಿದವರು, ಅವರಿಗೆ ಯಾರು ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕೆ ಹೇಳಬೇಕು? ಅದು ಖಂಡಿತವಾಗಿ ಒಂದು ರೀತಿಯ ಇವರಲ್ಲಿ ಏನು ಒಳಗಿಂದ ಒಳಗೆ ಒಂಥರ ಕುದಿಯುತ್ತಿರುವುದನ್ನು ಹೊರಗೆ ಹಾಕ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಅವರು ಇಲ್ಲಿ ಏನು ಸಂತೋಷ್ ಅವರು ಹೇಳ್ತಾ ಇದ್ದಾರೆ ಅಂದ್ರೆ, ಎಲ್ಲೋ ಒಂದು ಕಡೆಯಲ್ಲಿ ಕೋಮುವಾದಿಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಕೊಡ್ತಾ ಇದೆ, ಅವರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ, ಯಾಕೆ ಮಾತನಾಡ್ತಾ ಇಲ್ಲ? ದಾದ್ರಿಯ ವಿಚಾರ ನಡೆದಾಗ ಯಾವುದೋ ಒಬ್ಬ ಇಕ್ರಾಖನನ್ನ ಹತ್ಯೆ ಮಾಡ್ತಾರೆ, ಅಂತಾರಾಷ್ಟ್ರೀಯ ವಿಚಾರ ಆಗತ್ತೆ, ಯಾಕೆ ಪ್ರಧಾನಿ ಅವರು ಇದರ ಬಗ್ಗೆ ಮಾತನಾಡಲಿಲ್ಲ ಅಂತ ಅನಿಸ್ತಾ ಇದೆ ನಿಮಗೆ? ಕೀಳು ಹೇಳಿಕೆಗಳಿಗೆ ನನ್ನ ವಿರೋಧ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಕೀಳು ಹೇಳಿಕೆಗಳಿಗೆ ಅದು ಯಾರಿಂದ ಕೂಡ ಬರಲಿ, ಅದು ನಾನು ನಂಬಿಕೊಂಡಂತಹ ಸಿದ್ಧಾಂತ ಹೊಂದಿರುವಂತಹ ವ್ಯಕ್ತಿಗಳಿಂದ ಬಂದ್ಲಿ ಅಥವಾ ಯಾರಿಂದ ಬೇಕಂದ್ರೆ ಬರಲಿ, ಆ ಹೇಳಿಕೆಗೆ ನನ್ನ ವಿರೋಧ ಇದೆ. ಎರಡೊಂದು ಮಾತು. ಇನ್ನೊಂದು, ಸಂವಿಧಾನದ ಬಗ್ಗೆ ಮಾತಾಡಿದ್ರು. ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ. ಸಂವಿಧಾನವನ್ನ ನಾವು ಒಂದೆರಡು ದಿನದಲ್ಲಿ ಸೃಷ್ಟಿ ಮಾಡಿದ್ದಲ್ಲ. ಭಾರತದ ಸಂವಿಧಾನವನ್ನ ಸೃಷ್ಟಿ ಮಾಡಬೇಕಾದ್ರೆ ಅದಕ್ಕೆ ಎರಡು ವರ್ಷಗಳ ಕಾಲ, ಎರಡೂವರೆ, ಇವರಿಗೆ ಗೊತ್ತಿರ್ಬೋದು ಲಾ ಸ್ಟೂಡೆಂಟ್ಸ್, ಎರಡೂವರೆ ವರ್ಷಗಳ ಕಾಲ ನಾವು ಇಂಟಲೆಕ್ಚುವಲ್ಗಳು ಕೂತ್ಕೊಂಡು ಸೃಷ್ಟಿ ಮಾಡುವಂಥದ್ದು. ಪ್ರತಿ ದೇಶದ ಧರ್ಮ ಜಾತಿ ಪ್ರತಿಯೊಬ್ಬರ ಮನಸ್ಸಿಗೆ ಒಪ್ಪತಕ್ಕಂತಹ ಸಂವಿಧಾನವನ್ನು ಸೃಷ್ಟಿ ಮಾಡಿದ್ದು. ಕಳೆದ ಎರಡು ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ವಂದೇ ಮಾತರಂ ಅಂತ ಪ್ಲೇ ಆಗ್ತಾ ಇದ್ದಾಗ ಸಂಸತ್ತಿನಿಂದ ಹೊರಗೆ ಹೋದದ್ದು. ಅದು ವ್ಯಕ್ತಿ ಯಾವ ಕೋಮಿಗೆ ಸೇರಿದ್ದವನಂತ ಇವರು ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಸಂವಿಧಾನಕ್ಕೆ ರೆಸ್ಪೆಕ್ಟ್ ಯಾರು ಕೊಡ್ತಾ ಇದ್ದಾರೆ ಅನ್ನೋದನ್ನ ಭಾರತದ ವಂದೇ ಮಾತರಂ ವಂದೇ ಮಾತರಂ ಅನ್ನೋ ಗೀತೆಯನ್ನ ರಾಷ್ಟ್ರ ಗೀತೆ ಅಂತ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲದಂತಹ ವ್ಯಕ್ತಿ. ಎಸ್, ಇದು ಇವತ್ತು ಚರ್ಚೆ ವಿಚಾರ ಅಲ್ಲ. ನಾನು ಕೇಳ್ತಾ ಇರೋದು ಅಮೀರ್ ಖಾನ್ ಅವರು ಹೇಳಿರುವಂತಹ ವಾತಾವರಣ. ಅಮೀರ್ ಖಾನ್ ಅವರು ಪತ್ನಿ ಹೇಳ್ತಾ ಇದ್ದಾರೆ ಭಾರತದಲ್ಲಿ ಬದುಕುವ ವಾತಾವರಣ ಇಲ್ಲ ಅಂತ ಹೇಳ್ತಾ ಇದ್ರೆ, ಇದನ್ನು ಒಪ್ಕೊಳ್ತೀರಾ ನೀವು ಅಂತ ಕೇಳೋದು ನಾನು. ಜಮ್ಮು ಕಾಶ್ಮೀರದಲ್ಲಿ ಯೋಧರೊಡನೆ ಹೋರಾಡಿ ಸತ್ತಂತಹ ಸಂತೋಷ್ ಅನ್ನೋ ಒಬ್ಬ ಕರ್ನಲ್ ನ ಹೆಂಡತಿ ಗಂಡನ ಶವ ಎದುರಿಟ್ಕೊಂಡು ಒಂದು ಮಾತನ್ನು ಹೇಳ್ತಾಳೆ, ನನ್ನ ಮಕ್ಕಳನ್ನ ಈ ದೇಶದ ರಕ್ಷಣೆಗಾಗಿ ನಾನು ಕಳಿಸ್ತೇನೆ ಅಂತ. ಗಂಡನ ಶವ ಎದುರಿದೆ, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನೇ ಹೋರಾಡಿ ಸತ್ತಿದ್ದಾನೆ ಗಂಡ. ಆತನ ಗಂಡನ ಚಿತೆಗೆ ಬೆಂಕಿ ಕೊಡಬೇಕಾಗಿದೆ. ಮೀಡಿಯಾದ ಮುಂದೆ ಬಂದು ಹೇಳುವ ಹೆಂಗಸು ಮಾತು, ನನ್ನ ಇರುವಂತ ಇಬ್ಬರು ಮಕ್ಕಳನ್ನ ಕೂಡ ನಾನು ದೇಶ ರಕ್ಷಣೆಗೋಸ್ಕರ ಸೇನೆಗೆ ಕಳಿಸ್ತೇನೆ ಅಂತ. ಆ ಹೆಂಗಸನ್ನ ಎದುರು ಇಟ್ಟುಕೊಂಡು ನಾನು ಕಿರಣ್ ರಾವ್ನ ಮಾತಿಗೆ ಬೆಲೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಸ್ ಎಸ್ ಯಾಸೀನ್ ಅವರೇ, ಇಲ್ಲಿ ನಾವು ಚರ್ಚೆ ಮಾಡಬೇಕು ಅಮೀರ್ ಖಾನ್ ಅವರ ಸ್ಟೇಟ್ಮೆಂಟ್. ಇಲ್ಲಿ ಅವರು ಹೇಳ್ತಾ ಇದ್ದಾರೆ ದೇಶ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಅನಿಸ್ತಾ ಇದೆಯಾ ದೇಶ ಬಿಡುವಂತ ಯಾಸೀನ್ ಕೊಡಿ ಬೆಂಗ್ರವರೇ, ನಿಮಗೆ ಅಂತ ಇಂಟಾಲರೆಂಟ್ ಅಥವಾ ನಿಮಗೆ ಭಯ ಫೀಲ್ ಆಗ್ತಾ ಇದೆಯಾ ಭಾರತದಲ್ಲಿ ಬದುಕಲು ಕಷ್ಟ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ನನಗೆ ಅನಿಸೋದಕ್ಕಿಂತ ಅಮೀರ್ ಖಾನ್ ಅವರ ಸ್ಟೇಟ್ಮೆಂಟ್ ಅನ್ನೇ ನಾವು ಅವಲೋಕಿಸುವ. ಪ್ರಪ್ರಥಮವಾಗಿ ಅವರ ಹೇಳಿಕೆಯನ್ನು ತಿರುಚುವಂತ ಯತ್ನವನ್ನು ಮುಖ್ಯವಾಗಿ ಮಾಧ್ಯಮಗಳು ಮಾಡಿದೆ. ನಾನು ನೇರವಾಗಿ ಅಪವಾದವನ್ನು ಆಗ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಅವರ ಇಡೀ ನೀವು
ಒಂದು ವಿಡಿಯೋವನ್ನು ಗಮನಿಸಿದ್ರೆ ಅವ್ರು ಎಲ್ಲಿ ಕೂಡ ಅವ್ರು ಹೇಳಿರುವಂತದ್ದೇನು ತನ್ನ ಹೆಂಡತಿ ಹೇಳಿದ ಮಾತನ್ನು ಅಲ್ಲಿ ಅವರು ಇದು ಮಾಡಿದ್ದಾರೆ. ಏನು ಅವ್ರು ಹೇಳಿದ ಕೂಡ ನಾನೀಗ ವಿಸಾ ರೆಡಿ ಮಾಡಿ ಪಾಸ್ಪೋರ್ಟ್ ರೆಡಿ ಮಾಡಿ ಈಗಲೇ ಹೊರಟಿದ್ದೇನೆ ಅವ್ರು ಹೇಳಿಲ್ಲ. ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿತನಾಗಿದ್ದಾರೆ. ಇದೇ ರೀತಿ ಮುಂದುವರಿದ್ರೆ ಖಂಡಿತವಾಗಿ ಅವ್ರು ಚಿಂತಿಸಬೇಕಾಗಿ. ಒಂದು ಸಾಮಾನ್ಯವಾದಂತ ಮಹಿಳೆ ತಾನು ಪ್ರತಿದಿನ ಪೇಪರ್ ನಲ್ಲಿ ಕೊಲೆ ಆಗ್ತಾ ಇದೆ, ಅಲ್ಲಿ ಒಂದು ಏನು ಮಾತಾಡಿದ್ದಕ್ಕೆ ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಂದೆ ತನ್ನ ಭವಿಷ್ಯದ ಬಗ್ಗೆ ಚಿಂತಿಸುವಂತ ಓರ್ವ ಸಾಮಾನ್ಯ ಯಾಸಿನ್, ಇಲ್ಲಿ ಚರ್ಚೆಯ ವಿಷಯ ಅದಲ್ಲ ಯಾಸಿನ್ ಅವರೇ. ಇಲ್ಲಿ ಬಹಳ ಪ್ರಮುಖವಾಗಿ ಇದೇ ಕಿರಣ್ ರಾವ್ ಕಣ್ಣ ಮುಂದೆ ಮುಂಬೈಯ ದಾಳಿ ನಡೆಯಿತು 26/11. ನಾಳೆ 26/11 ದಿನ ಮುಂಬೈಯ ದಾಳಿ ನಡೆಯಿತು. ಇದೇ ಬ್ಯಾಂದ್ರದಲ್ಲಿ ಎಲ್ಲಿ ಆಮಿರ್ ಖಾನ್ ಅವರ ಬಂಗ್ಲೆ ಇದೆಯೋ ಅಲ್ಲೇ ಹೊರಗಡೆ ಫೈರಿಂಗ್ ಆಗಿದೆ. ಸಾವಿರಾರು 100 ಜನ ಅಮಾಯಕರ ಸಾವಾಗಿದೆ. ಸರ್, ಯಾಕೆ ಆ ಸಂದರ್ಭದಲ್ಲಿ ಅನಿಸ್ಲಿಲ್ಲ ನನ್ನ ದೇಶ ಅಸುರಕ್ಷಿತವಾಗಿದೆ, ಅಭದ್ರತೆಯಿಂದ ಕಾಡ್ತಾ ಇದೆ ಅಂತ ಯಾಕೆ ಅನಿಸ್ಲಿಲ್ಲ? ಸರ್, ಇಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಒಂದು ರೀತಿಯಲ್ಲಿ ಕ್ಯಾಂಪೇನ್ ನಡೀತಾ ಇದೆ ಅಂತ ಅದು ನೋಡಿ. ನರೇಂದ್ರ ಮೋದಿ ಅವರ ವಿರುದ್ಧ ಹೇಳುವುದಕ್ಕಿಂತ ನರೇಂದ್ರ ಮೋದಿ ಅವರ ವಿಚಾರಧಾರೆಗಳು ಇಲ್ಲಿ ಏನು ಅಸಹಿಷ್ಣುತೆಯ ವಾತಾವರಣವನ್ನೇನು ಸೃಷ್ಟಿ ಮಾಡ್ತಾ ಇದ್ದಾರೆ ಅದನ್ನು ಪ್ರತಿಭಟಿಸ್ತಾ ಇದ್ದೇವೆ, ಅದು ಕೂಡ ಸಂವಿಧಾನಬದ್ಧವಾಗಿ. ಇಲ್ಲಿ ನೋಡಿ, ಅವರು ಹೇಳಿರುವಂತ ಮಾತನ್ನು ತಿರುಚದೆ ನೀವು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿ. ಅವರು ಏನ್ ಮಾಡ್ತಾ ಇದ್ದಾರೆ, ಕಟಿಂಗ್ ಕ್ಲಿಪ್ಸ್ಗಳನ್ನು ನಮ್ಮ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇದೆ. ಕೇವಲ ತಮ್ಮ ಕಿರಣ್ ಬೇಡಿ ಅವರು ಏನು ಹೇಳಿದ್ರು, ಇಲ್ಲಿ ಏನು ಅಸಹಿಷ್ಣುತೆ ವಾತಾವರಣ ಇದೆ, ನನಗೆ ಪೇಪರ್ ಬೆಳಿಗ್ಗೆ ನೋಡಿದ್ರೆ ಹೆದರಿಕೆ ಆಗ್ತಾ ಇದೆ, ನನ್ನ ಮಕ್ಕಳಿನ ಭವಿಷ್ಯದ ಬಗ್ಗೆ ಚಿಂತೆ ಆಗ್ತಾ ಇದೆ. ಇದು ಕಳೆದ 8 ಮಾತ್ರ ಆಗ್ತಾ ಇದೆ, ಇದರ ಹಿಂದೆ ಕೂಡ ಇದು ನಾನು ನಿಮ್ಗೆ ಸ್ವಲ್ಪ ಹಿಂದೆ ಕರ್ಕೊಳ್ಳೋಕೆ, 1984 ಸಿಕ್ಕ ದಂಗೆಯಲ್ಲಿ ಕೂಡ ಇದು ಇತ್ತು. ಆದ್ರೆ ಇದನ್ನು ಏನ್ ಮಾಡಿದ್ರೆ, ಬಾಗಲ್ಪುರ ದಂಗೆ ಆಗಿದೆ, ಬಾಗಲ್ಪುರ ದಂಗೆ ಆಗಿದೆ, ಗುಜರಾತ್ ಗೋಧ್ರಾದಲ್ಲಿ ದಂಗೆ ಆಗಿದೆ, ಮುಜಫರ್ ನಗರದಲ್ಲಿ ಕೂಡ ದಂಗೆ ಆಗಿದೆ. ಇದು ಈಗ ಯಾಕೆ ಬಂತು? 7-8 ತಿಂಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ಒಂದು ಸರ್ಕಾರ ಪ್ರಾಯೋಜಿತ ದಂಗೆ ಆಗಿದೆ. ಇದನ್ನು ನೇರವಾಗಿ ನೋಡಿ ಸಂಸದರು, ಇವತ್ತು ನಾನು ಸರ್ಕಾರಿ ಪ್ರಾಯೋಜಿತವಾದಂತ ಒಂದಷ್ಟು ಹಿಂಸಾಚಾರಗಳು ನಡೀತಾ ಇದೆ ಅಂತ ಖಂಡಿತ ನಾನು ಒಪ್ಪೋದಿಲ್ಲ, ಖಂಡಿತ ನಾನು ಒಪ್ಪೋದಿಲ್ಲ. ಇವತ್ತಿನ ರಾಹುಲ್ ಗಾಂಧಿ ಭೇಟಿಯನ್ನ ನೀವು ಬೆಂಗಳೂರಲ್ಲಿ ನೋಡಿದ್ರೆ ಚೀಮಾರಿ ಹಾಕಿ ಕಳಿಸ್ತಾರೆ. ಎಲ್ಲಿ ಕೂಡ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ, ಇದು ದಂಗೆ ಅಲ್ಲ. ಇದು ಇಂಥ ಘಟನೆಗಳು ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ. ಆದರೆ ಈಗ ಅದಕ್ಕೆ ಬಣ್ಣವನ್ನು ಕೊಟ್ಟು ಅದಕ್ಕೆ ತುಪ್ಪವನ್ನು ಸುರಿದು ದೊಡ್ಡ ಕಿಚ್ಚನ್ನ ಯಾಕೆ ಹಚ್ತಾ ಇದ್ದಾರೆ ಅಂದ್ರೆ, ನಾನು ಒಬ್ಬ ವ್ಯಕ್ತಿಯ ವಿರುದ್ಧ ಷಡ್ಯಂತ್ರವನ್ನ ನಡೀತಾ ಇದೆ. ಯಾಕೆ ನಾನು ಮುಖ್ಯವಾಗಿ ಇಲ್ಲಿ ಒಂದು ವಿಚಾರವನ್ನ ಹೇಳ್ಬೇಕು, ಯಾಕಂದ್ರೆ ನೀವು ಯಾವ್ದನ್ನ ಒಂದು ಪ್ರತಿಭಟಿಸ್ತೀರಿ ಅಂದ್ರೆ ಅದಕ್ಕೆ ನಿಮ್ಮ ಜೊತೆ ಅದೇ ಗುಂಪಿನ ಜನ ಒಂದಷ್ಟು ಜನ ಸೇರ್ಕೊಳ್ತಾರೆ. ಆದಿತ್ಯನಾಥ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಗನ್ ಮನ್ ತನ್ ಮನ್ ಅವ್ರ ಜರೂರತ್ ಪಡೆದು ಗನ್ ಸೇ ಹಮ್ ಈಸ್ ಮುಲ್ಕಿ ರಕ್ಷಾ ಕರೆಂಗೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಗನ್ ಅನ್ನು ಕೂಡ ಬಳಸ್ತೇವೆ ಅನ್ನುವಂತ ಒಬ್ಬ ಸಂಸದ ಕೊಡುವಂತ ಹೇಳಿಕೆ, ನಿರಂಜನ ಜ್ಯೋತಿ ಅವರ ಹೇಳಿಕೆ, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಏನು ವಿಶೇಷವಾಗಿ ಒಂದು ಅಲ್ಪಸಂಖ್ಯಾತರ ಮನಸ್ಸಿನಲ್ಲಿ ಕೂಡ ಇವರು ಕೂಡ ಏನ್ ಹೇಳ್ತಾರೆ, ತಲೆ ಕಡಿತಾರೆ ಅಂತ ಹೇಳ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಕುತ್ಕೊಂಡು. ಇನ್ನು ಸಾಮಾನ್ಯ ಒಬ್ಬ ಮನುಷ್ಯ ಏನ್ ಚಿಂತಿಸಬೇಕು ಹೇಳಿ? ಎಸ್, ಈಗ ಹೇಳಿಕೆಗಳಿಂದ ಹೆದರಿ ಇವರು ದೇಶ ಬಿಡ್ತಾ ಇರೋದು ಹೇಗೆ ಯಾಸಿನ್ ಅವರು ಹೇಳಿ? ಅವರು ಮೊದಲೇ ಹೇಳಿದಾಗ ಆಮಿರ್ ಖಾನ್ ಅವರನ್ನು ನಾನು ಸಮರ್ಥಿಸ್ತಾ ಇದ್ದೇನೆ, ಅವರು ಯಾವತ್ತು ಕೂಡ ದೇಶ ಬಿಡುವ ಮಾತನ್ನು ಅವರು ಹೇಳಿಲ್ಲ, ಅವರ ಹೆಂಡತಿ ಕಿರಣ್. ಮತ್ತೆ ಏನ್ ಗೊತ್ತುಂಟ, ನೀವು ಒಂದು ಮಾಧ್ಯಮದವರು ಮುಖ್ಯವಾಗಿ ಒಂದು ಹೇಳಿಕೆಯನ್ನು ಅವಲೋಕಿಸುವ ಅವರ ಧರ್ಮದೊಟ್ಟಿಗೆ ಕಲ್ಪಿಸಬಾರ್ದು. ಅಮಿತಾಬ್ ಬಚ್ಚನ್ ಹೇಳಿದ ಆದಿತ್ಯನಾಥ್ ಅವರು ಕೊಟ್ಟಂತ ಹೇಳಿಕೆಯನ್ನ ಇದೇ ರೀತಿ ತಗೊಳ್ತೀರಿ? ತಲೆ ಕಡಿಬೇಕು ಅಂತ ಹೇಳಿದವನ ಹೇಳಿಕೆ ಪೂರ್ವವಾಗಿ ಪೂರ್ಣವಾಗಿ ಪ್ರಸಾರ ಆಗಬೇಕು ಅಂತ ಯಾಕೆ ತಾವು ಎಲ್ಲಿ ಕೇಳಿ? ಇದುವರೆ ಸಾಮಾನ್ಯ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ರೆ ಅದನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಭಾವಿಸಬಹುದಿತ್ತು. ಓರ್ವ ಸಂವಿಧಾನಬದ್ಧವಾಗಿ ಇಲ್ಲಿಯ ಜನರಿಂದ, ಅದರಲ್ಲಿ ಜಾತಿ ಮತ ಯಾವ ಧರ್ಮದವರು ಅಂತ ಹೇಳಿದವನು ಎಲ್ಲರೂ ಕೂಡ ಓಟ್ ಹಾಕಿದ್ದಾರೆ. ಅವರಿಂದ ಆರಿಸಿಕೊಂಡು ಬಂದಂತ ಒಬ್ಬ ವ್ಯಕ್ತಿ ಬಹಿರಂಗವಾಗಿ ಬಂದು ಮುಸ್ಲಿಮರ ವಿರುದ್ಧ ಮಾತಾಡ್ತಾನೆ ಅಥವಾ ಇನ್ನೊಂದು ಯಾವುದು ಕೋಮುಗಳ ವಿರುದ್ಧ ಮಾತಾಡ್ತಾನೆ, ದಲಿತರ ಬಗ್ಗೆ ದಲಿತರು ಸುಟ್ಟು ಹೋದ್ರೆ ನಾಯಿಗೆ ಸಮಾನಾಗಿ ಹೋಲಿಸಿ ಮಾತಾಡ್ತಾರೆ. ಎಸ್, ಈ ಹೇಳಿಕೆ ತಿರುಚಿದ್ದಾರೆ, ಈ ಹೇಳಿಕೆಯನ್ನ ತಿರುಚಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ನೋಡಿ, ತಿರುಚಿದ್ದಾರೆ ಅಂತ ಹೇಳುದಿಲ್ಲ, ಅವರು ಹೇಳಿದ ಅವರ ಹೇಳಿಕೆಯನ್ನು ನಾವು ಅವರು ಏನು ಯಾವ ಒಂದು ಏನು ಉದಾಹರಣೆ ಕೊಟ್ಟು ಹೇಳಿದ್ದಾರೆ ಅದನ್ನು ಖಂಡಿಸ್ತೇವೆ. ಯಾಕೆ ಪ್ರಾಣಿಗೆ ನಾಯಿಗೆ ಹೋಲಿಸಬೇಕಿತ್ತು? ಬೇರೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಅದಕ್ಕೆ ಬೇರೆ ಏನಾದ್ರೂ ಉದಾಹರಿಕರಿಸಬಹುದಿತ್ತು, ಆದ್ರೆ ಅದನ್ನು ಅವರು ಮರೆತರು, ನಾಯಿಗೆ ಹೋಲಿಸಿದ್ರು. ಇದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅವರು ಕೂಡ ನಾಯಿ ಮರಿಗೆ ಗುಜರಾತ್ ಗಲಭೆಯ ಬಗ್ಗೆ ಹೋಲಿಸಿದ್ರು. ಇದನ್ನು ಕೂಡ ನಾವು ಗಮನಿಸಬೇಕು. ನಾನು ಇಲ್ಲಿ ಯೋಗಿ ಆದಿತ್ಯನವರಂದು ಒಂದು ಅಮೀರ್ ಖಾನ್ ಅವರ ಈ ಒಂದು ಹೇಳಿಕೆ ಏನಿದೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವರ್ಚಸ್ಸಿಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ. ಖಂಡಿತವಾಗಿಯೂ ಇಲ್ಲ,
ಖಂಡಿತವಾಗಿಯೂ ಇಲ್ಲ. ಇವತ್ತು ವಿದೇಶಿ ವಿದೇಶಿ ಪತ್ರಿಕೆಗಳಲ್ಲಿ ಇದೇ ಪ್ರಮುಖ ಸುದ್ದಿ ಆಗಿದೆ. ಭಾರತ ಇಂಟಾಲರೆನ್ಸ್ ಅಲ್ಲಿ ಆಕ್ಟರ್ಗಳು ಹೇಳ್ತಾ ಇದ್ದಾರೆ, ಕಲಾವಿದರು ಹೇಳ್ತಾ ಇದ್ದಾರೆ. ತೋರಿಸಿದೆ ಅವರು. ಅಮೀರ್ ಖಾನ್ ಹೇಳಿರುವಂತದ್ದೇನು, ಭಾರತದಲ್ಲಿ ಹೀಗೆ ಬೆಳೀತಾ ಇದೆ, ಅದನ್ನು ನಿಲ್ಲಿಸಬೇಕು, ಅದನ್ನು ಇಲ್ಲಿಯ ಕೆಲವು ಮಂದಿ ಮಾಡ್ತಾ ಇದ್ದಾರೆ, ಅದನ್ನು ನಾವೇನ್ ಮಾಡ್ತಾ ಇದ್ದೇವೆ, ಇಲ್ಲಿ ನಾವು ವೈಭವೀಕರಣ ಆಗ್ತಾ ಇದೆ ಅಂತ ಇದನ್ನು ತೋರಿಸಿದವರು ಮಾಧ್ಯಮದವರು. ಕಟ್ ಕ್ಲಿಪ್ ಮಾಡಿ ತೋರಿಸಿದವರು ಯಾರು? ಅವರಿಗೆ ಬರೀಲಿಕ್ಕೆ ಪ್ರೋತ್ಸಾಹಿಸಿದವರು ಯಾರು? ನಮ್ಮ ಮಾಧ್ಯಮಗಳು. ನಮ್ಮ ಮಾಧ್ಯಮಗಳು ತಮ್ಮನ್ನು ತಾವು ಅವಲೋಕಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅಮೀರ್ ಖಾನ್ ಅವರಲ್ಲ, ಅಮೀರ್ ಖಾನ್ ಅವರು ತಮ್ಮ ಅಮೀರ್ ಖಾನ್ ಅವರ ಹೇಳಿಕೆಗೆ ಸೋಷಿಯಲ್ ಮೀಡಿಯಾಗಳಿರ್ಬೋದು, ಟ್ವಿಟರ್ ಗಳಲ್ಲಿರ್ಬೋದು ಬಹಳಷ್ಟು ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಾಧ್ಯಮಗಳಂದ್ರೆ ಇವತ್ತು ಸಾಮಾಜಿಕ ಜಾಲತಾಣಗಳು, ಅದು ಪ್ರತ್ಯೇಕವಾಗಿ ಸಾರ್ವಜನಿಕರಿಂದ ಅದು ನಿರ್ವಹಣೆ ಆಗ್ತಾ ಇರುವಂತಹ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಇವರನ್ನ ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಜನರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾವುದೇ ಮಾಧ್ಯಮಗಳಲ್ಲ. ಸರ್, ಜನರು ನೀವು ಯಾವ ಆಧಾರದಲ್ಲಿ ಹೇಳ್ತಾ ಇದ್ದೀರಾ? ಜನರು ಅವರು ಒಟ್ಟಿಗೆ ಕೂಡ ಇದ್ದಾರೆ. ಜನರ ಅಭಿಪ್ರಾಯವನ್ನು ಮನ್ನಣೆ ಮಾಡುವ ಜನರನ್ನು ಇದು ಮಾಡ, ಆದ್ರೆ ಜನರು ಎರಡು ಒಪಿನಿಯನ್ ಕೂಡ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ವೈಭವೀಕರಿಸುವಂತ ಏನು ಜನರ ಒಪಿನಿಯನ್ ಕ್ರಿಯೇಟ್ ಹೇಗೆ ಆಗುದು? ಇಂದಿನ ಕಾಲದಲ್ಲಿ ಮುಖ್ಯವಾಗಿ ಮಾಧ್ಯಮಗಳನ್ನು ನೋಡ್ತಾರೆ, ಮಾಧ್ಯಮದಲ್ಲಿರುವ ಕ್ಲಿಪ್ಸ್ಗಳನ್ನು ನೋಡ್ತಾರೆ, ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಆ ಆಧಾರದಲ್ಲಿ. ಮತ್ತು ಮುಖ್ಯವಾಗಿ ಯಸ್, ನಿಮ್ಗೆ ಇಲ್ಲಿ 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 ಯಾಸಿನ್ ಅವರ ಮಾತನ್ನು ನಿಲ್ಲಿಸ್ತಾ ಇದೆ. ನಿಮ್ಮಲ್ಲಿ ಕೇಳಬೇಕು, ದಾದ್ರಿಯ ಘಟನೆ ಇರ್ಬೋದು, ಕಲಬುರಗಿ ಘಟನೆ ಇರ್ಬೋದು, ಗೋವಿಂದ ಪನ್ಸಾರೆ ಹತ್ಯೆ ಇರ್ಬೋದು, ನರೇಂದ್ರ ದಾಭೋಲ್ಕರ್ ಕೊಲೆ ಇರ್ಬೋದು, ಈ ಇಷ್ಟು ಘಟನೆಗಳನ್ನು ಇಟ್ಟುಕೊಂಡು ಭಾರತದಲ್ಲಿ ಅಸಹಿಷ್ಣುತೆ ಇದೆ ಅನ್ನುವಂತ ಒಂದು ದೊಡ್ಡ ರೀತಿಯಲ್ಲಿ ಒಂದು ಆಂದೋಲನ ನಡೀತಾ ಇದೆ. ಈ ಎಲ್ಲ ಘಟನೆಗಳಿಗೆ ಕೇಂದ್ರದ ಜವಾಬ್ದಾರಿ ಏನು? ಕೇಂದ್ರ ಇದನ್ನು ಹೇಗೆ ನಿಭಾಯಿಸಬಹುದಿತ್ತು? ಎಲ್ಲ ಘಟನೆಗಳು ನಡೆದದ್ದು ಕೇಂದ್ರದಲ್ಲಿ ಇರುವಂತಹ ಸರ್ಕಾರ ಏನಿದೆ ಅದರ ಆಡಳಿತ ಇರುವಂತಹ ರಾಜ್ಯದಲ್ಲಿ ಅಲ್ಲ. ಘಟನೆಗಳು ನಡೆದ ರಾಜ್ಯವನ್ನ ನೋಡಿ. ದಾದ್ರಿಯ ಘಟನೆ ನಡಬೇಕಾದ್ರೆ ರಾಜ್ಯದಲ್ಲಿ ಆ ಪರ್ಟಿಕ್ಯುಲರ್ ರಾಜ್ಯದಲ್ಲಿ ಇದ್ದಂತಹ ಸರ್ಕಾರ ಎಸ್ ಪಿ. ಕರ್ನಾಟಕದಲ್ಲಿ ಹತ್ಯೆ ನಡೀತು ಮೂಡಬಿದ್ರೆಯಲ್ಲಿ, ಕರ್ನಾಟಕದಲ್ಲಿ ಇದ್ದಂತಹ ಆಡಳಿತ ಕಾಂಗ್ರೆಸ್. ಯಾವುದೇ ಕೂಡ ಬಿಜೆಪಿಯ ಆಡಳಿತ ಇರುವಂತಹ ರಾಜ್ಯದಲ್ಲಿ ನಡೆದಂತಹ ಘಟನೆಗಳ ಅವರು ಹೇಳುವಂತದ್ದು ಸರಿ, ನಾನು ಒಪ್ಕೊಳ್ತೇನೆ, ಅದು ಕಾಂಗ್ರೆಸ್ ಆಡಳಿತ ಇರುವಂತಹ ಪಕ್ಷದಲ್ಲಿ ನಡಲಿ ಯಾವುದು, ಆದ್ರೆ ಅಲ್ಲಿ ಆ ಘಟನೆ ನಡೆಯಲಿಕ್ಕೆ ವಿಚಾರಧಾರೆ ಯಾವುದು ಪ್ರೇರಣೆ? ಇದಕ್ಕೆ ಹೊಣೆಗಾರರು ನರೇಂದ್ರ ಮೋದಿ ಹೇಗೆ ವಿಚಾರಧಾರೆ? ಇಲ್ಲಿ ಪ್ರಶ್ನೆ ನೋಡಿ. ಈಗ ದಾದ್ರಿಯಲ್ಲಿ ಅಲ್ಲಿಯ ಕಾನೂನು ವೈಫಲ್ಯ, ಕಾನೂನು ಸುರಕ್ಷತೆ ಇಲ್ಲದಿದ್ರೆ ಅಲ್ಲಿ ಅಲ್ಲಿಯ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಇದಾಗಿರೋದು ತಪ್ಪಿದೆ, ತಪ್ಪಾಗಿದೆ. ಇಲ್ಲಿ ಇಲ್ಲಿ ಮೌನವಾಗಿರುವುದು ನರೇಂದ್ರ ಮೋದಿ ಅವರ ಮೊಟ್ಟ ಮೊದಲ ತಪ್ಪು. ಈ ವಿಚಾರದಲ್ಲಿ ಅವರು ಅಲ್ಲಿಯ ಸರ್ಕಾರಗಳಿಗೆ ಸೂಚಿಸಬೇಕಿತ್ತು ಸರಿಯಾದ ಕಾನೂನು ಕ್ರಮ. ಅದರಲ್ಲಿ ಅದಕ್ಕಿಂತ ಮುಖ್ಯವಾಗಿ ಇವರ ಸಂಸದರು ಬಾಯಿ ದಂಗೆ ಆದಾಗ ನೀವು ಯಾವತ್ತಾದ್ರೂ ಯುಪಿಎ ಸರ್ಕಾರವನ್ನು ಟಾರ್ಗೆಟ್ ಮಾಡಿದೀರಾ? ಅಥವಾ ಗುಜರಾತ್ನ ದಂಗೆ ನಡೆದಾಗ ಅವತ್ತು ವಾಜಪೇಯಿ ಸರ್ಕಾರ ಇತ್ತು ಅಂತ ನನಗನಿಸ್ತಾ ಇದೆ. ಆನಂತರ ಮುಜಾಫರ್ನಗರ ದಂಗೆ ನೋಡಿ ನೋಡಿ ಇಲ್ಲಿ ಇಲ್ಲಿ ಉಂಟು ಯುಪಿಎ ಸರ್ಕಾರವನ್ನು ಟಾರ್ಗೆಟ್ ಮಾಡಿ. ಈ ಗಲಾಟೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಒಳ್ಳೆಯ ಒಂದು ಅವಕಾಶವಿತ್ತು ಅದನ್ನು ತಡೆಯುವಂತದ್ದು. ಖಂಡಿತವಾಗಿ ಇದರಲ್ಲಿ ಯುಪಿಎ ನಾನೇನು ಯುಪಿಎ ಹೋಗ್ತಾರನೋ ಅಲ್ಲ, ಖಂಡಿತವಾಗಿ ಯುಪಿಎ ಸರ್ಕಾರ ಇದರದ್ದು ಏನಿದೆ ವೈಫಲ್ಯ ಇದೆ. ಎಸ್ ಮೋದಿ ಅವರಿಗೆ ದೇಶದಲ್ಲಿ ಒಂದು ರೀತಿಯಲ್ಲಿ ಕಮ್ಯುನಲ್ ಹಾರ್ಮೋನಿ ಅದನ್ನು ಉಳಿಸಬೇಕು ಅಂತ ಆದ್ರೆ ಅವರು ಅದರಲ್ಲಿ ಮಧ್ಯಪ್ರವೇಶವನ್ನು ಮಾಡಬೇಕಿತ್ತು, ಯಾಕೆ ಮಾಡಿದ್ರು? ಟೂ ಪಾಯಿಂಟ್ ಇನ್ ದಿಸ್, ಯಾವುದು ಇಂಪಾರ್ಟೆಂಟ್ ಅಂತ ನೋಡ್ತೇವೆ ನಾವು. ಯಾವುದು ಖಾಲಿ ಕೀಳು ಹೇಳಿಕೆಗಳನ್ನ ಕೊಟ್ಟು ಅವರನ್ನ ತಡೆಯುವಂತ ಎಸ್ಪಿ ಅವಧಿಯಲ್ಲಿ ಸಮಾಜವಾದಿ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಅತ್ಯಂತ ಸೂಕ್ತವಾದ ವಾತಾವರಣ ಇತ್ತು ಅಲ್ಲಿ, ಯಾಕೆ ಮಾಡ್ಲಿಲ್ಲ ಮೋದಿ ಅವರು ಯಾಕೆ ಮಾಡ್ಲಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ? ಅವ್ರು ಯಾವುದಕ್ಕೆ ಫೋಕಸ್ ಮಾಡ್ತಾ ಇದ್ದ ಅನ್ನೋದು ಇಂಪಾರ್ಟೆಂಟ್. ಅಭಿವೃದ್ಧಿ ನಗಣ್ಯ ಅಂತಲ್ಲ, ಇಡೀ ದೇಶದ ಅಭಿವೃದ್ಧಿಗೋಸ್ಕರ ಅವರು ಸಾಕಷ್ಟು ದುಡಿತಾ ಇದ್ದಾರೆ. ಅವರ ಒಂದೊಂದು ಮಿನಿಟ್ ಕೂಡ ಅಷ್ಟು ಇಂಪಾರ್ಟೆಂಟ್. ನೀವು ಅವರ ದಿನಚರಿಯನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಅದಕ್ಕೆ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ಸುತ್ತೆ ನನಗೆ. ಅಂದ್ರೆ ಕೋಮ ಸಾಮರಸ್ಯದ ಅದಕ್ಕೆ ಏನು ಅವರಲ್ಲಿ ಇದಿಲ್ಲ ಸಮಯ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು? ಹಾಗಾದ್ರೆ ಸಮಯ ಅದಕ್ಕೋಸ್ಕರ ಇದರಲ್ಲಿ ತಮ್ಮ ಕೊಡುಗೆ ಕೂಡ ಇದೆ ಅಂತ ಅನಿಸ್ತಾ ಇಲ್ವಾ? ಈ ಸಾಹಿತಿಗಳ ಕೊಡುಗೆ ಇದೆ ಅಂತ ಅನಿಸ್ತಾ ಇಲ್ವಾ? ಈ ಚಿಂತಕರ ಕೊಡುಗೆ ಇದೆ ಅಂತ ಅನಿಸ್ತಾ ಇಲ್ವಾ? ನಯನ ತಾರಾ ಸೆಹಗಲ್ ಯಾರು ಮೊತ್ತ ಮೊದಲನೇದಾಗಿ ಪ್ರಶಸ್ತಿಯನ್ನ ವಾಪಸ್ ಕೊಟ್ಟಂತ ನಯನ ತಾರಾ ಸೆಹಗಲ್ ಅವರ ಕಣ್ಣ ಮುಂದೆ ಸಿಕ್ಕದಂಗೆ ನಡೆದಿದೆ. ಅವರ ಕಣ್ಣ ಮುಂದೆ 93ರಲ್ಲಿ ಮುಂಬೈಯಲ್ಲಿ ದಂಗೆ ನಡೆದಿದೆ, ಮುಂಬೈಯ ಬ್ಲಾಸ್ಟ್ ಆಗಿದೆ. ಈ ಎಲ್ಲಾ ಸಂದರ್ಭದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ವಾಪಸ್ ಕೊಡಬೇಕು ಅಂತ ಯಾಕೆ ಅನಿಸಲಿಲ್ಲ? ಪ್ರಶಸ್ತಿ ಹಿಂದಿರುಗಿಸುವಂತದ್ದು ಒಂದು ಏನು, ಅದು ತುರ್ತು ಪರಿಸ್ಥಿತಿ ಆಯಿತು, ದೇಶದ ನ್ಯಾಯಾಲಯಕ್ಕೆ ಬೀಗ ಜಡಿದ್ರು. ಇಲ್ಲಿ ಕೇಳಿ ಸರ್, ಲಕ್ಷಾಂತರ ಜನರು ಜೈಲಿಗೆ ಹಾಕಿದ್ರು. ಪ್ರಶಸ್ತಿ ಹಿಂದಿರುಗಿಸುವಂತದ್ದು ಒಂದು ಸಾಂಕೇತಿಕ, ಅದು ಏನು ಈಗ ಹೊಸ ಹೊಸ ಏನು ಹೇಳ್ತಾರೆ ಕ್ರಿಯೇಟಿವ್ ಒಂದು ಪ್ರತಿಭಟನೆಗಳು ನಡೆಯುತ್ತವೆ. ಅದೇ ರೀತಿ ಇದೊಂದು ಪ್ರಶಸ್ತಿ ಚೈಲ್ಡಿಶ್ ಬಿಹೇವಿಯರ್ ಅಂತ ನೋಡಿ. 1984ನಲ್ಲಿ ಸಿಕ್ ದಂಗೆ ಆಗಿರುವಂತ ಸಂದರ್ಭದಲ್ಲಿ ಅದನ್ನು ಕೂಡ ಪ್ರತಿಭಟಿಸಿದ್ರು ಸಾಹಿತಿಗಳೇನು ಸುಮ್ಮನೆ ಕುತ್ಕೊಂಡಿರ್ಲಿಲ್ಲ, ಅದನ್ನು ಕೂಡ ತಪ್ಪೇ ಯಾರು ಪ್ರತಿಭಟಿಸಲಿಲ್ಲ. ಆದ್ರೆ ಇಲ್ಲಿ 6 ತಿಂಗಳವರೆಗೆ ಸಿಂಗಲ್ ಎಫ್ಐಆರ್ ಆಗಲಿಲ್ಲ ಆ ಪ್ರಕರಣದಲ್ಲಿ. ಒಂದು ಮಾತನ್ನು ರಾಜೀವ್ ಗಾಂಧಿ ಬಹಿರಂಗವಾಗಿ ಹೇಳ್ತಾರೆ, ದೊಡ್ಡ ಮರ ಬಿದ್ದಾಗ ಭೂಮಿ ಅದರದು ಸಹಜ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ಖಂಡಿಸ್ತೇವೆ. ಅವರು ಹೇಳಿರುವಂತ ರಾಜೀವ್ ಗಾಂಧಿ ಆ ಸಂದರ್ಭದಲ್ಲಿ ಇವತ್ತಿಗೂ ಸಜ್ಜನ್ ಕುಮಾರ್ ಜಗದೀಶ್ ರೆಡ್ಡಿ ಓಪನ್ ಆಗಿ ತಿರುಗ್ತಾ ಇದ್ದಾರೆ, ರಾಜಕಾರಣ ಮಾಡ್ತಾ ಇದ್ದಾರೆ. ಆ ರಾಜೀವ್ ಗಾಂಧಿ ಹೇಳಿರುವಂತ ಹೇಳಿಕೆಯನ್ನು ಕೂಡ ನಾವು
ಏನು ಖಂಡಿಸ್ತೇವೆ. ಆದ್ರೆ ಇಲ್ಲಿ ನಾವು ಹೇಳಬೇಕಾಗಿರುವಂತದ್ದು, ಕೇಂದ್ರ ಸರ್ಕಾರ ಆ ವಿಚಾರದಲ್ಲಿ ಏನ್ ಮಾಡಿದೆ, ಕ್ಷಮೆ ಕೇಳಿದೆ. ಆದ್ರೆ ಇವತ್ತು ನಡೆದಂತ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಬಹಳ ಕ್ಷೂಲಕವಾಗಿ ಪ್ರತಿಕ್ರಿಯೆ ಮಾಡ್ತಾರೆ, ಒಂದು ಕಡೆ ಮೌನವಾಗಿರ್ತಾರೆ ದೀರ್ಘವಾಗಿ. ಇದ್ರ ಅರ್ಥ ಏನು? ಇವರೇನಾದ್ರೂ ದಾದ್ರಿಯ ಘಟನೆಗೆ ಅವರು ಕ್ಷಮೆ ಯಾಚಿಸಬೇಕು ಅಂತ ಹೇಳ್ತಾ ಇದ್ದಾರೆ. ದಾದ್ರಿ ಘಟನೆಗೆ ಕ್ಷಮೆ ಯಾಚಿಸುವುದಲ್ಲ, ಅಟ್ ಲೀಸ್ಟ್ ಇವರದ್ದು ಸಂಸದರಿದ್ದಾರಲ್ಲ, ಅವರ ಬಾಯಿ ಮುಚ್ಚಿಸಬಹುದಿತ್ತು ನಿರಂತರವಾಗಿ. ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ. ದಾದ್ರಿಯ ಘಟನೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಬೇಕಿದ್ರೆ ಅಲ್ಲಿ ಸಂಗೀತ್ ಸೋಮ್ ಇರಬಹುದು ಅಥವಾ ಯೋಗಿ ಆದಿತ್ಯನಾಥರಂತ ಬಿಜೆಪಿಯ ಪ್ರಮುಖರು ಕೊಟ್ಟಂತ ಹೇಳಿಕೆಗಳು ಕೂಡ ಕಾರಣವಾಗಿದೆ. ಇದರ ಬಗ್ಗೆ ಚರ್ಚೆ ಮಾಡಬೇಕು. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾನು ಸಂತೋಷ್ ಅವರನ್ನು ಕೇಳಬೇಕು. ಸಂತೋಷ್ ಅವರೇ, ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದದ್ದು ಸಂಪೂರ್ಣವಾಗಿ ವಾತಾವರಣ ಕೆಡಿಸಿರುವಂಥದ್ದು ರಾಜಕೀಯ ವ್ಯಕ್ತಿಗಳ ಹೇಳಿಕೆಗಳು. ಖಂಡಿತ, ಅದು ನಾನು ಅಕ್ಬರುದ್ದೀನ್ ಒವೈಸಿ ಇರ್ಬೋದು, ಅಸಾದುದ್ದೀನ್ ಒವೈಸಿ ಇರ್ಬೋದು, ಯೋಗಿ ಆದಿತ್ಯನಾಥ ಇರ್ಬೋದು, ಇಲ್ಲಿ ಕೆ ಎಸ್ ಈಶ್ವರಪ್ಪ ಇರ್ಬೋದು, ಅಥವಾ ಪ್ರಾಚಿ ಸಾಧ್ವಿ, ನಿರಂಜನ ಜ್ಯೋತಿ ಇಂಥವ್ರು ಎಲ್ಲರೂ ಕೂಡ ಕೇವಲ ಬಾಯಿಯಲ್ಲಿ ಕೊಡುವಂತ ಹೇಳಿಕೆಗಳು ನಾಗರಿಕ ಸಮಾಜದಲ್ಲಿ ಭಯ ಹುಟ್ಟಿಸ್ತಾ ಇದೆ. ನಾನು ಅದಕ್ಕೆ ಮೊದಲು ಇದನ್ನು ನಿಯಂತ್ರಿಸಬೇಕು ಅಂತ ನಿಮ್ಗೆ 100% ಕೀಳು ಹೇಳಿಕೆಗಳನ್ನು ನಾನು ಯಾವತ್ತು ವಿರೋಧಿಸ್ತೇನೆ. ನರೇಂದ್ರ ಮೋದಿಯ ವರ್ಕ್ ನೀವೇನಾದ್ರೂ ಕೇಳಿದ್ರೆ ಅವರನ್ನ ಬಾಯಿ ಮುಚ್ಚಿಸುವಂತ ಕೆಲಸ ಅವರು ಫಸ್ಟ್ ಮಾಡ್ಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಅಮೀರ್ ಖಾನ್ ನ ವಿಷಯಕ್ಕೆ ಬಂದ್ರೆ, ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಇಡೀ ಪ್ರಪಂಚದಾದ್ಯಂತ ಭಾರತದ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದಂತಹ ವ್ಯಕ್ತಿಯಿಂದ ಈ ಹೇಳಿಕೆ ಕೂಡ ಅದು ತಪ್ಪು. ಯಾಕಂದ್ರೆ ಅವರನ್ನ ಇಡೀ ವಿಶ್ವ ಗಮನಿಸ್ತಾ ಇರ್ತದೆ, ಒಬ್ಬ ಸೆಲೆಬ್ ಅವರು, ಇಂಟರ್ನ್ಯಾಷನಲ್ ಸೆಲೆಬ್. ಅವರಿಂದ ಇಂತಹ ಹೇಳಿಕೆಗಳು ಭಾರತದ ಗೌರವಕ್ಕೆ ಧಕ್ಕೆ ತರ್ತದೆ. ಮೊಸಳೆ ಕಣ್ಣೀರನ್ನ ಸುರಿಸಿ ಸತ್ಯಮೇವ ಜಯತೆ. ಯಾಸೀನ್, ಯಾಸೀನ್ ಅವರು, ನಿಮ್ಮಲ್ಲಿ ಕೇಳಬೇಕು, ಅಮೀರ್ ಖಾನ್ ಅವರನ್ನ ಈ ದೇಶ ನಡೆಸಿಕೊಂಡಿರೋದು ಸರಿ ಇಲ್ಲ ಅಂತ ಅನಿಸ್ತಾ ಇದೆಯಾ? ಇನ್ಕ್ರೆಡಿಬಲ್ ಇಂಡಿಯಾ ಭಾರತದ ರಾಯಭಾರಿ ಅದಿತಿ ದೇವೋಭವ ಅಂತ ಹೇಳಿ ಇಲ್ಲಿಯ ಪ್ರವಾಸಿ ಅಮೀರ್ ಖಾನ್ ರವರನ್ನು ಈ ದೇಶ ತುಂಬಾ ಒಳ್ಳೆದಾಗಿ ನಡೆಸಿಕೊಂಡಿದೆ. ಪಿಕೆ ಚಿತ್ರ ಬಂತು, ಇಡೀ ಹಿಂದೂ ಸಮಾಜದ ವಿರೋಧ ಇತ್ತು, ಆದ್ರೂ 500 ಕೋಟಿ ದೊಡ್ಡ ಚಿತ್ರ. ಆ ಕಾರಣಕ್ಕಾಗಿ ಅವರು ಬೇರೆ ದೇಶಗಳಲ್ಲಾದ್ರೆ ಇದು ಏನಾಗ್ತಾ ಇತ್ತು? ಆ ಕಾರಣಕ್ಕಾಗಿ ಅವರು ಇವತ್ತು ಇಲ್ಲಿಯ ಒಬ್ಬ ಒಳ್ಳೆಯ ಸೆಲೆಬ್ರಿಟಿ ಆಗಿದ್ದಾರೆ, ಎಲ್ಲರೂ ಅವರನ್ನು ದೇಶ ಬಿಡುವ ಮಾತಾಡ್ತಾರೆ. ಆದ್ರೆ ನೀವು ಯಾವ ಆಧಾರದಲ್ಲಿ ಅವರನ್ನು ದೋಷಿಸ್ತಾ ಇದ್ದೀರಿ? ಅವರು ಅದು ಆ ಅಪವಾದವನ್ನು ಅವ್ರು ಮಾಡಲೇ ಇಲ್ಲ ಈ ದೇಶದ ಮೇಲೆ. ಅವರು ಹೆಂಡತಿ ಕ್ಷಮೆ ಕೇಳುವಂತ ಅಗತ್ಯ ಅವರು ಕ್ಷಮೆ ಕೇಳಿಲ್ಲ. ಅವ್ರು ಹೇಳಿರುವಂತ ನಾನು ನನ್ನ ಹೇಳಿಕೆಗೆ ಬದ್ಧನಾಗಿದ್ದೇನೆ ಎಂಬಂತ ಮಾತನ್ನು ಹೇಳಿದ್ದಾರೆ. ಎಲ್ಲಿ ಕೂಡ ಕ್ಷಮೆ ಕೇಳಿಲ್ಲ ಅವರು. ಇದನ್ನು ಕೂಡ ತಿರುಚುವಂತ ಕೆಲಸ ಮಾಡಬಾರದು. ಅವರು ಕ್ಷಮೆ ಎಲ್ಲೂ ಕೇಳಿಲ್ಲ. ಅವರು ಹೇಳಿ ನಾನು ಹೇಳಿದ ಮಾತಿಗೆ ನಾನು ಬದ್ಧನಾಗಿದ್ದೇನೆ, ನನಗೆ ದೇಶಪ್ರೇಮದ ಸರ್ಟಿಫಿಕೇಟ್ ಕೊಡುವ ಯಾವ ಸಂಘಟನೆಗಳು ಕೂಡ ನನಗೆ ದೇಶಪ್ರೇಮದ ಸರ್ಟಿಫಿಕೇಟ್ ಕೊಡುವ ಅಗತ್ಯ ಇಲ್ಲ. ಅದನ್ನು ನಾನು ಇದು ಖುಷಿ ಪಡ್ತೇನೆ, ಯಾಕಂದ್ರೆ ಅವರು ಆ ಹೇಳಿಕೆಗೆ ಬದ್ಧರಾಗಿದ್ದಾರೆ. ಇನ್ನು ಅವರು ಎಲ್ಲಿ ಕೂಡ ಆ ಮಾತನ್ನು ಹೇಳಿಲ್ಲ. ಮತ್ತೊಂದು, ಆಗ್ಲೇ ಹೇಳಿದ ಹಾಗೆ ಅಮೀರ್ ಖಾನ್ ಹೇಳಿದ್ದಕ್ಕೆ ಇಷ್ಟು ವಿವಾದ ಆಗಿದೆ. ಅದೇ ಇದಕ್ಕಿಂತ ಮುಂಚೆ ಗಿರೀಶ್ ಕಾರ್ನಾಡ್ ಹೇಳಿದ್ರು, ಕಾರ್ನಾಡ್ ಹೇಳಿದಾಗ ವಿವಾದ ಆಗಿದೆ, ರಾಮ್ ಗೋಪಾಲ್ ಅನಂತಮೂರ್ತಿ ಹೇಳಿದಾಗ ವಿವಾದ ಆಗಿದೆ, ರಾಮ್ ಗೋಪಾಲ್ ಕಲಬುರಗಿ ಹತ್ಯೆಯ ಬಗ್ಗೆ ತಾವು ಹೇಳ್ತಾ ಇದ್ದೀರಿ, ವಿಚಾರವಾದಿಗಳು ಎಂಬ ಹಿನ್ನೆಲೆಯಲ್ಲಿ ಏನಾಗಿದೆ, ಚರ್ಚೆ ಆಗಿದೆ, ಅವರನ್ನು ವಿರೋಧಿಸಲಾಗಿದೆ. ಯಾಕಂದ್ರೆ ಅವರು ಅರುಂಧತಿ ರಾಯನ್ನು ವಿರೋಧಿಸ್ತಾರೆ ದೇಶದ ಜನ. ದೇಶದ ವಿರುದ್ಧ ಕಾಶ್ಮೀರದ ವಿಚಾರದಲ್ಲಿ ಅರುಂಧತಿ ರಾಯ್ ಹೇಳಿದಂತ ಹೇಳಿಕೆ ಬಗ್ಗೆ ಕೂಡ ವಿರೋಧ ವ್ಯಕ್ತವಾಗುತ್ತೆ. ಅರುಂಧತಿ ರಾಯ್ ಕೂಡ ದೇಶದ ವರ್ಚಸ್ಸಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರುಂಧತಿ ರಾಯ್ ಕೂಡ ವಿಚಾರವಾದಿ. ನೋಡಿ, ನಾನು ವಿರೋಧಿಸುವುದಕ್ಕೆ ನನ್ನದು ತಪ್ಪೇನು, ಇದು ತಪ್ಪು ಅಂತ ಹೇಳುವುದಿಲ್ಲ. ವಿರೋಧಿಸ್ಲಿ, ಆದ್ರೆ ಎಲ್ಲೋ ಒಂದು ಕಡೆ ಇದು ದೈಹಿಕ ಹಲ್ಲೆಯ ಮಟ್ಟಕ್ಕೆ ಸಾಕ್ತಾ ಇದೆ, ಇದು ತಪ್ಪು. ಪ್ರತಿಭಟಿಸುವಂತ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನ ಬದ್ಧವಾದಂತಹ ಹಕ್ಕಿದೆ, ಅದನ್ನು ಉಪಯೋಗಿಸ್ಲಿ. ಅದು ಬಿಟ್ಟು ನಾವು ಪಾಕಿಸ್ತಾನಕ್ಕೆ ಹೋಗಲಿ ಎಲ್ಲಿಯವರೆಗೆ ಅಂದ್ರೆ, ನನಗೆ ಕೆಲವೊಮ್ಮೆ ಅನಿಸುದಿದೆ ಇವರು ಯೋಗಿ ಆದಿತ್ಯನಾಥ್ ಟೂರಿಸಂ ಅಂಬಾಸಿಡರ್ ಆಗಿದ್ರ ಅಂತ ಪಾಕಿಸ್ತಾನದ್ದು. ಯಾಕಂದ್ರೆ ಪ್ರತಿ ಒಂದು ಹೇಳಿಕೆ ಮೇಲೆ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಲಿ, ಬೀಫ್ ತಿನ್ನುವರು ಪಾಕಿಸ್ತಾನಕ್ಕೆ ಹೋಗ್ಲಿ, ಈ ಹೇಳಿಕೆಗಳು ಅಕ್ಬರುದ್ದೀನ್ ಒವೈಸಿಯಿಂದಲೂ ಬರ್ತದೆ ಖಂಡಿತವಾಗಿ. ಅಸಾದುದ್ದೀನ್ ಒವೈಸಿ ಮುಸ್ಲಿಂ ಸಮುದಾಯ ಹೇಳಿಕೆ ಅಜಮ್ ಖಾನ್ ಇಂದಲೂ ಬರ್ತಾ ಇದೆ. ಯಾರು ಹೇಳಿ ಸರ್, ಅದು ಮುಸ್ಲಿಂ ಸಮುದಾಯದಿಂದ ಕೂಡ ಇಂತ ಹೇಟ್ ಹೇಳಿಕೆಗಳು ಬರಲಿ, ಅದನ್ನು ಖಂಡಿಸಲೇಬೇಕು. ಅದರ ಪರವಾಗಿ ಅಸಹಿಷ್ಣುತೆಗೆ ಅವರ ಕೊಡುಗೆ ಇದೆ ಅಂತ ನೀವು ಒಪ್ಪಿಕೊಂಡು, ಅಸಹಿಷ್ಣುತೆಗೆ ನೋಡಿ ಚಪ್ಪಳೆ ಎಂಬುವಂಥದ್ದು ಎರಡು ಒಂದು ಕೈಯಲ್ಲಿ ತಟ್ಟುವುದಿಲ್ಲ, ಒಪ್ಕೊಳ್ತೇನೆ, ಎರಡು ಕೈ ಸೇರಿದಾಗ ಚಪ್ಪಳೆ ಆಗ್ತದೆ. ಆದರೆ ಸ್ಟಾರ್ಟ್ಅಪ್ ಕೊಟ್ಟದ್ದು ಯಾರು ಇಲ್ಲಿ? ಇಲ್ಲಿ ಸ್ಟಾರ್ಟ್ಅಪ್ ಕೊಟ್ಟದ್ದು ಯಾರು? ಒಬ್ಬ ಇನ್ನೊಬ್ಬನು ಅದನ್ನು ಡಿಫೆನ್ಸ್ ಮಾಡಬೇಕಾದ್ರೆ ಇಲ್ಲಿ ಸ್ಟಾರ್ಟ್ಅಪ್ ಕೊಟ್ಟವರು ಈ ವಿಚಾರಧಾರೆಯ, ಮುಖ್ಯವಾಗಿ ನಾನು ನೇರವಾಗಿ ಹೇಳುವುದಾದ್ರೆ ಹಿಂದುತ್ವ ವಿಚಾರಧಾರೆಯ ವ್ಯಕ್ತಿಗಳು ಇದಕ್ಕೆ ಸ್ಟಾರ್ಟ್ಅಪ್ ಕೊಟ್ಟರು. ಪ್ರತಿಭಟನೆಯ ದಾರಿಯನ್ನ ಇವರು ಹೇಳಿದ್ರು, ಪ್ರತಿಭಟನೆಯ ದಾರಿಯನ್ನ ಹೇಳಿದ್ರು. ಅವಾರ್ಡ್ ವಾಪಸಿ ಅಂತಹ ಒಂದು ಚೈಲ್ಡಿಶ್ ಬಿಹೇವಿಯರ್ ಇದೆ ಅಲ್ಲ, ಅದು ಎಲ್ಲಿ ಕೂಡ ಇರಲಿಲ್ಲ. ಅವರಿಗೆ ಕೂಡ ಬೇರೆ ವಿಧಾನಗಳು ಇತ್ತು ಪ್ರತಿಭಟಿಸುವಂತದ್ದು. ಅವರು ಆರ್ಟಿಕಲ್ ಬರೀಬಹುದಾಗಿತ್ತು, ಬಹಳ ದೊಡ್ಡ ರೈಟರ್ಸ್ ಅವರು, ಅದನ್ನ ವಿರೋಧಿಸಿ ಆರ್ಟಿಕಲ್ಸ್ ಬರೀಬಹುದಾಗಿತ್ತು. ಕಲಾವಿದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು. ಈ ದೇಶದಲ್ಲಿ ದಾವಿನ್ಸಿ ಕೋಡ್ ನಂತ ಚಿತ್ರಗಳನ್ನ ನಿಷೇಧ ಮಾಡಲಾಯಿತು,
ಈ ದೇಶದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಸಿನ್ ಅಂತ ಚಿತ್ರಗಳನ್ನು ನಿಷೇಧ ಮಾಡಲಾಯಿತು. ತಸ್ಲೀಮಾ ನಜ್ರಿನ ಆರ್ಟಿಕಲ್ ಬಂದಾಗ, ಲಜ್ಜಾ ಅನ್ನುವಂಥ ಆರ್ಟಿಕಲನ್ನು ಪ್ರಜಾವಾಣಿ ಪ್ರಕಟಿಸಿದಾಗ ಎಲ್ಲೋ ಶಿವಮೊಗ್ಗದಲ್ಲಿ ಬೆಂಕಿ ಬೀಳುತ್ತೆ, ಸದ್ದಾಮ್ ಹುಸೇನನ್ನು ಗಲ್ಲಿಗೆ ಹಾಕಿದಾಗ ಬೆಂಗಳೂರು ಒತ್ತಿ ಉರಿಯುತ್ತೆ, ಈ ಎಲ್ಲ ಘಟನೆಗಳು ನಡೆದಾಗ ನಿಮಗೆ ಅಸಹಿಷ್ಣುತೆ ಅಂತ ಗೊತ್ತಾಗಲಿಲ್ವಾ? ನೋಡಿ, ಈ ಘಟನೆಗೆಲ್ಲ ಬೇರೆ ಬೇರೆ ಹಿನ್ನೆಲೆ ಇದೆ, ಅದಕ್ಕೆ ನಾವು ಚರ್ಚಿಸಬೇಕಾದ್ರೆ ತಸ್ಲೀಮಾ ನಸ್ರಿನ್ ಹೇಳಿಕೆ ಅವ್ರು ಏನು ಏನು ಬರೆದಿದ್ದಾರೆ ಅದು ಅವರ ಏನಾಗಿತ್ತು, ವಿಚಾರಧಾರೆ ಆಗಿತ್ತು, ಅದನ್ನು ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿತ್ತು, ಅದನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಆದ್ರೆ ಅದನ್ನು ಏನು ಪ್ರತಿಭಟನೆ ಮಾಡಿದ್ದಾರೆ, ಅದು ಸಂವಿಧಾನ ಬದ್ಧವಾಗಿ ಮಾಡಿದ್ರೆ ಅದನ್ನು ಅದರ ಬಗ್ಗೆ ಚಕರ್ ಒಂದು ವೇಳೆ ಅದು ಗಲಾಟೆ ಆಗಿದೆ, ಅದು ಖಂಡಿತವಾಗಿ ವಿರೋಧಿಸುವಂಥದ್ದೇ, ಅದರಲ್ಲಿ ಏನು ಇದಿಲ್ಲ. ಅದಕ್ಕೋಸ್ಕರ ವಿರೋಧಿಸಿದ್ದಾರೆ, ವಿಚಾರವಾದಿಗಳು ಕೂಡ ಅದನ್ನು ಏನು ಖಂಡಿಸಿದ್ದಾರೆ, ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ ಕೂಡ. ಅದರಲ್ಲಿ ಪ್ರತಿಭಟನೆ ಆಗಲಿಲ್ಲ. ಯಾವುದ್ರಲ್ಲಿ? ಯಾಸೀನ್ ಕೋಡಿಬೆಂಗ್ರವರೇ, ತಸ್ಲೀಮಾ ನಸ್ರಿನನ್ನ ಸಮರ್ಥಿಸಿಕೊಂಡು ಯಾರೊಬ್ರು ಪ್ರತಿಭಟನೆ ಮಾಡಲಿಲ್ಲ ಕರ್ನಾಟಕದಲ್ಲಿ. ತಸ್ಲೀಮಾ ನಸ್ರಿನ್ ಅವರು ಸಮರ್ಥಿಸಿಕೊಂಡು ಎಷ್ಟು ವಿಚಾರವಾದಿಗಳು? ತಸ್ಲೀಮಾ ನಸ್ರಿನ್ ಮೇಲೆ ಹೈದರಾಬಾದ್ನಲ್ಲಿ ದೈಹಿಕ ಹಲ್ಲೆ ಆಯಿತು. ಆಕೆಯನ್ನು ಒಂದು ವಿಚಾರ ಸಂಕೀರ್ಣದಿಂದ ಹೊರಗೆಳೆದು ಹಾಕಿ ಹೈದರಾಬಾದಿಗೆ ಬಂದ್ರೆ ನಿನ್ನ ಸೊಂಟ ಮುರಿತೇವೆ ಅಂತ ಹೇಳುವಂತ ಒಂದು ಸಂಘಟನೆ ಇದೆ ಅಲ್ಲಿ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈ ದೇಶದಲ್ಲಿ ಅಸಹಿಷ್ಣುತೆ ಇವತ್ತು ಯಾಕೆ ಬಂತು ಅನ್ನೋ ಪ್ರಶ್ನೆ ಆಗುತ್ತೆ. ವಿಷಯ ತೆಗೆದುಕೊಳ್ಳುವುದಾದ್ರೆ ಅದಕ್ಕೆ ನಾವು ಬಾಂಗ್ಲಾದೇಶದ ಹಿನ್ನೆಲೆಯಲ್ಲಿ ಕೂಡ ನೋಡಬೇಕು. ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಮತ್ತು ಅವರು ಯಾವ ಹಿನ್ನೆಲೆಯಿಂದ ಆ ಮಾತನ್ನು ಹೇಳಿದ್ದಾರೆ ಅದನ್ನೆಲ್ಲ, ಅಂದ್ರೆ ನಮಗೆ ಬಾಂಗ್ಲಾದೇಶ ಮಾದರಿ ಅಲ್ಲ ಅದು, ಅದೊಂದು ಏನು ಆ ಒಂದು ಅಲ್ಲಿ ಒಂದು ಸಂವಿಧಾನ ಸರಿ ಇಲ್ಲ. ಸರಿ, ಇದೊಂದು ಇದೊಂದು ಗುಲ್ದಸ್ತಾ ನೀವು ಹೇಳ್ತೀರಿ, ಇದನ್ನ ಒಂದು ಹೂತೋಟ ಅಂತ ಹೇಳ್ತೀರಿ, ಮತ್ತೆ ಇದನ್ನು ಯಾಕೆ ಕೆಡಿಸುವಂತ ಪ್ರಯತ್ನ ಆಗ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ? ಇದರ ವರ್ಚಸ್ಸಿಗೆ ಕೆಡಿಸುವಂತ ಪ್ರಯತ್ನ ಯಾರು ಮಾಡ್ತಾ ಇದ್ದಾರೆ? ಆ ವ್ಯಕ್ತಿಗಳನ್ನ ದೇಶದಲ್ಲಿ ಇದ್ದುಕೊಂಡೇ ಎದುರಿಸಬೇಕು, ಅದು ಬಿಟ್ಟು ದೇಶ ಬಿಟ್ಟು ಹೋಗ್ತೇನೆ ಅನ್ನುವಂಥದ್ದು ಪಲಾಯನವಾದ ಆಗತ್ತೆ ಅಂತ ಒಪ್ಕೊಳ್ತಿರ್ತಾವು. ಇಲ್ಲೇ ಇದ್ದುಕೊಂಡು ಅದನ್ನ ಎದುರಿಸಬೇಕು. ದೇಶ ಬಿಟ್ಟು ಹೋಗ್ತೇನಂತ ಯಾರು ಕೂಡ ಹೇಳ್ತಾ ಇಲ್ಲ. ದೇಶ ಬಿಟ್ಟು ಹೋಗ್ಲಿಕ್ಕೆ ಹೇಳುತ್ತಿರುವವರು ಯಾರು? ಸಂಸದರು, ಈ ಹಿಂದುತ್ವ ವಿಚಾರಧಾರೆ ನಾಯಕರು. ಮುಸಲ್ಮಾನರು ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗೋದಾದ್ರೆ ಅವರಿಗೆ ಟಿಕೆಟ್ ಅನ್ನ ನಾವು ಮಾಡಿಸಿ ಕೊಡ್ತೇವೆ ಅಂತ ಯೋಗಿ ಆದಿತ್ಯನಾಥ್ ಹೇಳ್ತಾರೆ. ಅವರ ಬಾಯಿ ಮುಚ್ಚಿಸಬೇಕು ಖಂಡಿತ. ಮಾತಿಲ್ಲ. ಶಾರುಖ್ ಖಾನ್ಗೆ ಕೂಡ ಅದೇ ಮಾತನ್ನ ಹೇಳಿದ್ರು ಅವರು. ಶಾರುಖ್ ಖಾನ್ ISI ಏಜೆಂಟ್ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಒಂದು ರೀತಿಯಲ್ಲಿ ಅವರನ್ನ ಧರ್ಮದ ಅಥವಾ ಆಧಾರದಲ್ಲಿ ವಿಭಜಿಸಿ ನೋಡುವಂತ ರಾಜಕೀಯ ಈ ದೇಶದಲ್ಲಿ ನಡೀತಾ ಇದೆ ಅಂತ ಒಪ್ಕೊಳ್ತಿರ್ತಾವು. ನೋಡಿ, ಇಂಥ ಕೀಳು ಹೇಳಿಕೆಗಳಿಂದ ನಾವು ಇಡೀ ಸಮಾಜಕ್ಕೆ ಕಪ್ಪು ಬಸ್ಸಿ ಬೆಳಿಬಾರ್ದು. ಇಂಥ ಕೆಲವೊಂದು ಜನರು ಕೊಡುವಂತಹ ಕೀಳು ಹೇಳಿಕೆಗಳಿಗೆ ನನ್ನ ವಿರೋಧ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇದನ್ನಾಗಿ ಇಟ್ಟುಕೊಂಡು ಬ್ಯಾಕ್ಗ್ರೌಂಡ್ ಆಗಿ ಇಟ್ಟುಕೊಂಡು ಇವರು ಕೂಡ ಅದೇ ಗುಂಪಿಗೆ ಸೇರಿದ್ರೆ ಏನಿದೆ ಡಿಫರೆನ್ಸ್? ಇಲ್ಲಿ ಕೆಲವರು ಹೇಳುವ ಹೇಳಿಕೆಗಳಿಗಿಂತ ಈ ಹೇಳಿಕೆಗಳನ್ನು ಹೇಳಿಕೆ ನೀಡಲಿಕ್ಕೆ ಅವರಿಗೆ ಪ್ರೇರೇಪಿಸುವಂತಹ ಸರಣಿಯಾಗಿ ಈ ಹೇಳಿಕೆಗಳು ಬರ್ತಾ ಇವೆ, ಸರಣಿಯಾಗಿ ಬರ್ತಾ ಇದೆ. ಇದೊಂದು ರೀತಿಯಲ್ಲಿ ಪೂರ್ವ ನಿಯೋಜಿತವಾಗಿರುವಂತಹ ಒಂದು ತಂತ್ರ ಅಂತ ನಿಮ್ಗೆ ಅನಿಸ್ತಾ ಇದೆ? ಸರಣಿಯಾಗಿ ಪ್ರತಿಭಟಿಸ್ತಾ ಇರುವಂತದ್ದು ಅವಾರ್ಡ್ ವಾಪಸ್ ಯಾವ ಬಗ್ಗೆ ಮಾತಾಡ್ತಾ ಇದ್ದೀರಿ? ಖಂಡಿತ ಖಂಡಿತ, ನಾನು ಹೇಳಿದೆ ಅಲ್ಲ, ಇದೊಂದು ಷಡ್ಯಂತ್ರ ಅಂತ. ಖುಷ್ಬು ಅವರು ಮೊನ್ನೆ ಬಂದವರು ಷಡ್ಯಂತ್ರ ಅಂತ ಅಲ್ಲ, ಅಮೀರ್ ಖಾನ್ ಅವರು, ಅದು ವಿವಾದ ತಣ್ಣಗಾಗ್ತಾ ಇದ್ದಾಗ ಅಮೀರ್ ಖಾನ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ರೀತಿಯಾಗಿ ಸರಣಿಯಾಗಿ ಹೇಳಿಕೆಗಳು ಬರ್ತಾ ಇವೆ. ಸರಣಿಯಾಗಿ ಅವಾರ್ಡ್ ವಾಪಸ್ ಕೊಡುವಂತದ್ದು ಇದೆಲ್ಲ ಷಡ್ಯಂತ್ರ, ರಾಜಕೀಯ ಅಂತ ಅನಿಸ್ತಾ ಇಲ್ಲ ನಿಮಗೆ? 100% ಒಂದು ಕಾಂಗ್ರೆಸ್ ಪ್ರೇರಿತವಾಗಿ ನಡೀತಾ ಇದೆ, ಅದೇ ರೀತಿಯಾಗಿ ಒಂದು ಬಿಜೆಪಿ ಪ್ರೇರಿತವಾಗಿ ಪರೇಶ್ ರಾವಲ್ ಇರ್ಬೋದು, ಅನುಪಮ್ ಖೇರ್ ಇರ್ಬೋದು, ರವೀನಾ ಟಂಡನ್ ಇರ್ಬೋದು, ಹೀಗೆ ಬಾಲಿವುಡ್ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತ ಎರಡು ಭಾಗ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಅನಿಸ್ತಾ ಇದೆ ಅದು? ನೋಡಿ, ನಾವು ಒಂದು ಇದು ಒಳ್ಳೆಯ ಬೆಳವಣಿಗೆ ಅಂತ ಕೇಳೋದು ನಾನು. ಇಂಥ ಇಂಟೆಲೆಕ್ಚುವಲ್ಗಳು ಉಂಟಲ್ಲ, ಅದು ನಮ್ಮಂಥ ಕಾಮನ್ ಮನುಷ್ಯರಲ್ಲ ಅವರು. ಅಮೀರ್ ಖಾನ್ ಸಾಕಷ್ಟು ಓದ್ಕೊಂಡಿಂತವರು, ಅವರು ನೋಡಿ ವಿದೇಶಗಳಿಗೆ ಹೋಗಿ ಅಮೀರ್ ಖಾನ್ ನ ಸ್ಟೇಟ್ಮೆಂಟ್ ನ ಬಗ್ಗೆ ಮಾತಾಡ್ತಾ ಇದ್ದೀರಾ? ಮಾತಾಡ್ತಾರೆ, ಆ ಸ್ಟೇಟ್ಮೆಂಟ್ ಚೆನ್ನಾಗಿ ಮಾತಾಡ್ತಾರೆ. ಅವರು ಹೇಳಿ ಸ್ಟೇಟ್ಮೆಂಟ್ ಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕಾದ್ರೆ ಅವರು ಅವರು ಯೋಚನೆ ಮಾಡಿ ಅಂತ ಸ್ಟೇಟ್ಮೆಂಟ್ ಗಳನ್ನ ಕೊಡಬೇಕಾಗ್ತದೆ. ನಿನ್ನೆ ಕಾರ್ಯಕ್ರಮದಲ್ಲಿ ಅಮೀರ್ ಖಾನ್ ಹೇಳಿದಿಷ್ಟು, ದೇಶದಲ್ಲಿ ಅಸಹಿಷ್ಣುತೆ ಹೆಚ್ಚಿದ್ದು ಇದರಿಂದ ಪತ್ನಿಯು ಭಾರತ ತೊರೆದು ಹೋಗುವ ಬಗ್ಗೆ ಸಲಹೆ ನೀಡಿದ್ದಳು, ಸಮಾಜದಲ್ಲಿ ಅಭದ್ರತೆ ಮತ್ತು ಭಯದ ವಾತಾವರಣ ನಿರ್ಮಾಣವಾಗಿದ್ದು ಇದಕ್ಕೆ ನನ್ನ ಕುಟುಂಬವು ಹೊರತಾಗಿಲ್ಲ. ಎಲ್ಲರೂ ಭಯದಲ್ಲಿದ್ದಾರೆ, ನಾನು ಕೂಡ ಭಯದಲ್ಲಿದ್ದೇನೆ. ಭಯ ಏನು? ಸಲಹೆ ನೀಡಿದ್ದಲು ಹೇಳಿದಲ್ಲ ಅವರು. ಈ ತರ ವಾತಾವರಣ ಆಗ್ತಾ ಇದೆ ಈ ದೇಶದಲ್ಲಿ, ಅಸಹಿಷ್ಣುತೆ ಏನು ಬೆಳೀತಾ ಇದೆ, ನಮ್ಮ ಮಕ್ಕಳು ಡೈಲಿ ಪೇಪರ್ ಎತ್ತು ಓದ್ಲಿಕ್ಕೆ ಇಲ್ಲ, ಅಲ್ಲಿ ಏನು ಕೊಲೆ ಮುಂತಾದ ವಿಚಾರಗಳು ಬರ್ತಾ ಇದೆ. ನಮ್ಮ ಮಕ್ಕಳನ್ನು ಯಾಕೆ ದೇಶ ಬಿಟ್ಟು? ಹೆಮ್ಮೆಯ ರಾಷ್ಟ್ರ ಇದು, ನಾವಿಲ್ಲಿ ಹುಟ್ಟಿದ್ದೇವೆ, ನಾವಿಲ್ಲಿ ಬೆಳೆದಿದ್ದೇವೆ, ನಾವಿಲ್ಲೇ ಇರ್ತೇವೆ. ಅಮೀರ್ ಖಾನ್ ಸೆಲೆಬ್ರಿಟಿಯ ಮಕ್ಕಳು ಗತಿಯನ್ನು ಅಮೀರ್ ಖಾನ್ ಎಲ್ಲಿ ಕೂಡ ಸುರಕ್ಷಿತ ಇಲ್ಲ ಅಂತ ಹೇಳ್ತಾ ಇಲ್ಲ. ಅಮೀರ್ ಖಾನ್ ಹೇಳ್ತಾ ಇರುವಂತದ್ದು ಈ ಅಸೂಷ್ ಏನು ನಡೀತಾ ಇಂಟಾಲರೆನ್ಸ್ ಇದೆ, ಇದನ್ನು ನಿಲ್ಲಿಸಬೇಕು.
ಎಸ್ ಎಸ್, ಅಮೀರ್ ಖಾನ್ ಅವರ ಸ್ಟೇಟ್ಮೆಂಟ್ ಒತ್ತಟ್ಟಿಗಿರಲಿ, ಒಟ್ಟಿನಲ್ಲಿ ಈ ಒಂದು ರಾಜಕೀಯ ಏನಿದೆ ಇದು ಎಲ್ಲೋ ಒಂದು ಕಡೆಯಲ್ಲಿ ಭಾರತದಲ್ಲಿ ಸದ್ಯಕ್ಕೆ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ. ಇದಕ್ಕೆ ಮತ್ತೆ ಮತ್ತೆ ಬೆಂಕಿ ಹಚ್ಚುವಂಥ, ತುಪ್ಪ ಸುರಿಯುವಂಥ, ಗಾಳಿ ಹೊಡೆಯುವಂಥ ಕೆಲಸ ಆಗ್ತಾ ಇದೆ. ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಎಲ್ಲ ಕಡೆಗಳಲ್ಲಿ ಟಿ ವಿ ವಾಹಿನಿಗಳಲ್ಲಿ ಇವತ್ತು ಚರ್ಚೆ ಆಗ್ತಾ ಇರುವಂಥ ವಿಚಾರ, ಅಮೀರ್ ಖಾನ್ ಅವರು ಎಲ್ಲೋ ಒಂದು ಕಡೆಯಲ್ಲಿ ಅಸಹಿಷ್ಣುತೆಯ ಬಗ್ಗೆ ಮಾತನಾಡಿರುವಂಥದ್ದು. ಭಾರತದಲ್ಲಿ ಅಸಹಿಷ್ಣುತೆ ಹೆಚ್ಚಾಗ್ತಾ ಇದೆ, ಇದರ ವಿರುದ್ಧ ನಾವು ಎಲ್ಲೊಂದು ಕಡೆಯಲ್ಲಿ ಹೋರಾಡಬೇಕು ಅಥವಾ ನಮ್ಮ ಮಕ್ಕಳ ಭವಿಷ್ಯ ಅಪಾಯದಲ್ಲಿದೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು, ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಎಸ್, ನಾನು ಸಂತೋಷ್ ಅವರಲ್ಲಿ ಕೇಳಬೇಕು, ಈ ಒಂದು ಇಡೀ ಒಂದು ಪ್ರಕರಣ ಏನಿದೆ ಇದರ ಬಗ್ಗೆ ಪ್ರಧಾನಮಂತ್ರಿಯವರು ಹೊರದೇಶಕ್ಕೆ ಹೋದಾಗ ಅಲ್ಲೂ ಹೋಗಿ ಮಾತಾಡ್ತಾರೆ, ಭಾರತ ಸಹಿಷ್ಣು ದೇಶ ಅಂತ ಹೇಳಿ ಅಲ್ಲೂ ಹೋಗಿ ಮಾತಾಡ್ತಾರೆ. ಭಾರತದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಅವರು? ಭಾರತದಲ್ಲಿ ಮಾತಾಡ್ತಾರೆ, ಯಾವಾಗ್ಲೂ ಯಾವಾಗ್ಲೂ ಪ್ರಧಾನಮಂತ್ರಿಯವರ ಭಾಷಣವನ್ನ ನೀವು ಕೇಳಿದ್ರೆ ಅವರು ಶಾಂತಿ ಮಂತ್ರವನ್ನೇ ಪಠಿಸ್ತಾರೆ, ಶಾಂತಿ ಮಂತ್ರವನ್ನ ಪಠಿಸ್ತಾರೆ. ಅವ್ರು ಯಾವ ರಾಜ್ಯದಿಂದ ಬಂದಿದ್ದಾರೆ ಅಂದ್ರೆ, ಒಂದು ವಂಶಕ್ಕೆ ವಲಸೆ ಕೇಳಿಕೊಂಡು ಬೇರೆ ದೇಶದಿಂದ ಭಾರತಕ್ಕೆ ಬಂದಾಗ ಅವರು ಗುಜರಾತ್ ಅನ್ನ ಪ್ರವೇಶಿಸ್ತಾರಂತೆ. ನರ್ಮದಾ ನದಿಯ ಪಕ್ಕದಲ್ಲಿ ಅವರಿಗೆ ಆ ಕಾಲದಲ್ಲಿ ಅಲ್ಲಿನ ರಾಜ ಒಂದಷ್ಟು ಜಾಗವನ್ನ ಕೊಡ್ತಾರಂತೆ. ಅವರ ಪದ್ಧತಿ ಹೇಗಿತ್ತು ಅಂದ್ರೆ, ಆ ವಂಶದವರು, ಆ ರಾಜರು, ಆ ವಲಸೆ ಬಂದವ್ರದ್ದು, ಅವರು ಇದ್ದ ಪ್ಲೇಸಿನ ಒಂದಷ್ಟು ಕಿಲೋಮೀಟರ್ ಸುತ್ತ ಹಿಂದೂಗಳಿಗೆ ಪ್ರವೇಶ ಇರಲಿಲ್ಲ ಅಂತೆ. ಹಾಗಿದ್ರು ಕೂಡ ಅಲ್ಲಿನ ಹಿಂದೂ ರಾಜ ಅವರಿಗೆ ಅಲ್ಲಿ ಜಾಗವನ್ನ ಕೊಡ್ತಾನೆ. ಅಂತ ದೇಶ ಭಾರತ. ಅವರು ಆ ಜಾಗದಿಂದ ಬರ್ತಾರೆ, ಅದು ಆ ಜಾಗದಿಂದ ಬರ್ತಾರೆ. ಅದೇ ರಾಜ್ಯದಲ್ಲಿ ಚರ್ಚೆ ವಿಷಯಗಳು ತುಂಬಾ ಇದೆ, ಚರ್ಚೆ ವಿಷಯಗಳು ತುಂಬಾ ಇದೆ. ದಂಗೆ ಆಗಿದೆ, ಗಾಂಧಿ ನಾಡಿನಲ್ಲಿ ವಾಯ್ಲೆನ್ಸ್ ಆಗಿದೆ, ತುಂಬಾ ಇದೆ. ಅದೆಲ್ಲವನ್ನ ಬಿಡಿಸ್ತಾ ಹೋದ್ರೆ ಅದಕ್ಕೆ ತುಂಬಾ ಕಾರಣಗಳಿದೆ. ಅದಕ್ಕೆಲ್ಲ ನಾನು ಸರಿ, ಈಗ ನಾನು ಕೇಳ್ತಾ ಇರೋದು, ಇತಿಹಾಸವನ್ನ ನೀವು ಯಾಕೆ ಎದಕ್ತೀರಿ? 84ರಲ್ಲಿ ಇವರು ಪ್ರಶಸ್ತಿ ವಾಪಸ್ ಕೊಡಲಿಲ್ಲ, 2002ರಲ್ಲಿ ಕೊಡಲಿಲ್ಲ, ಬಾಗಲ್ಪುರ ದಂಗೆಯಲ್ಲಿ ಕೊಡಲಿಲ್ಲ, ನೌಕಾಲಿ ದಂಗೆಯಲ್ಲಿ ಕೊಡಲಿಲ್ಲ, ಅಥವಾ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಪ್ರಶಸ್ತಿ ವಾಪಸ್ ಮಾಡಲಿಲ್ಲ, ಇದೆಲ್ಲವನ್ನು ಯಾಕೆ ಹೇಳ್ತಾ ಇದ್ದೀರಿ? ನಾವು ಭವಿಷ್ಯದಲ್ಲಿ ಒಂದು ವರ್ತಮಾನದಲ್ಲಿ ಬದುಕ್ತಾ ಇರುವವರು ಭವಿಷ್ಯದ ಬಗ್ಗೆ ಚಿಂತಿಸಬೇಕು. ವರ್ತಮಾನದಲ್ಲಿ ಇವತ್ತು ಪರಿಸ್ಥಿತಿ ಈ ರೀತಿ ಇದೆ ಅಂದಮೇಲೆ ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರ ಕೂಡ ಜಾಗೃತ ಆಗಬೇಕು. ಇವತ್ತಿನ ಘಟನೆಗಳ ಬಗ್ಗೆ ಏನು ಚಿಂತಕರು, ಸಾಹಿತಿಗಳು ಧ್ವನಿ ಎತ್ತುತ್ತಾ ಇದ್ದಾರೆ, ಅವರಿಗೂ ಕೂಡ ಅವರ ವಿಚಾರವನ್ನು ವ್ಯಕ್ತಪಡಿಸುವಂತ ಸ್ವಾತಂತ್ರ್ಯ ಕೊಡಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಪ್ರತಿಭಟಿಸುವ ರೀತಿ ಸರಿ ಇದೆಯಾ ಅಂತ ನಾನು ಕೇಳೋದು. ಅವರು ಅಷ್ಟು ದೊಡ್ಡ ಬುದ್ಧಿವಂತರು, ಬರವಣಿಗೆಯ ಮೂಲಕ ತೋರಿಸಬೇಕಾಗಿತ್ತು, ದೊಡ್ಡ ದೊಡ್ಡ ಫಿಲ್ಮ್ ಮೇಕರ್ಸ್ ಟೆಲಿಫಿಲ್ಮ್ಸ್ಗಳನ್ನು ಮಾಡಬೇಕಾಗಿತ್ತು. ಬೀಫ್ ಬ್ಯಾನ್ ಅಂದ ತಕ್ಷಣ ವಿಧಾನಸೌಧ ಎದುರುಕೊಂಡು ಬೀಫ್ ಅಡಿಗೆ ಮಾಡ್ಕೊಂಡು ತಿಂದ್ರೆ ಚೈಲ್ಡಿಶನ್ಸ್ ಅನ್ಸಲ್ವಾ? ಪ್ರಶಸ್ತಿ ವಾಪಸ್ ಕೊಡೋದು ಅಂದ್ರೆ ಯಾವುದೋ ಕಾಲದಲ್ಲಿ 20 ವರ್ಷ ಹಿಂದೆ ಸಿಕ್ಕಿದಂತ ಪ್ರಶಸ್ತಿ, ಆ ಪ್ರಶಸ್ತಿ ಕೊಟ್ಟವನೀಗ ಇಲ್ಲವೋ ಇದ್ದಾನೋ ಗೊತ್ತಿಲ್ಲ. ಈ ಗೌರ್ಮೆಂಟ್ಗೆ ವಾಪಸ್ ಕೊಟ್ರೆ ಏನ್ ಬಂತು? ಪ್ರತಿಭಟಿಸುವ ರೀತಿ ಸರಿ ಇಲ್ಲ ಅಂತ. ಅಲ್ಲ, ಇಲ್ಲಿ ನಾನು ಕೇಳೋದು, ನಾನು ಕೇಳೋದು, ಯಾಸಿನ್ ಅವರೇ ಇಲ್ಲಿಗೆ ಕಾರಣಕ್ಕೆ ಮಾಡಿ ಕೊಟ್ಟವರು ಯಾರು? ಬೀಫನ್ನು ವಿಧಾನಸೌಧ ಮುಂದೆ ಪ್ರತಿಭಟಿಸುತ್ತಾ ತಿನ್ಲಿಕ್ಕೆ ಕಾರಣಕರ್ತರಾದವರು ಯಾರು? ಇವರೇ ಅಲ್ವಾ? ಬೀಫ್ ಬ್ಯಾನ್ ಮಾಡಿ ತಿನ್ನುವ ಹಕ್ಕನ್ನು ಇಲ್ಲಿಯ, ನನ್ನ ಪ್ರಕಾರ ಬಹುಸಂಖ್ಯಾತ ದಲಿತರು ಮತ್ತು ಮುಸ್ಲಿಮರು, ಕ್ರೈಸ್ತರು, ನಿಯರ್ಲಿ ಒಂದು 60-70% ಜನ ಇದನ್ನು ತಿನ್ನುವಂತ ಒಂದು ದೇಶದಲ್ಲಿ ಬೀಫ್ ಅನ್ನು ಬ್ಯಾನ್ ಮಾಡಿ ಇವರ ವಿಚಾರಧಾರೆಯನ್ನು ತುಂಬಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಅಸಹಿಷ್ಣುತೆಗೆ ಬೀಫೇ ಕಾರಣ ಅಂತ ಹೇಳ್ತಾರೆ? ಬೀಫ್ ಅಂತ ಅಲ್ಲ, ಇಲ್ಲಿಯ ದಲಿತರನ್ನು ದಹಿಸಿದ್ದು ಕೂಡ ಕಾರಣ. ಇಲ್ಲಿಯ ದಲಿತ ಮಕ್ಕಳು ಊಟ ಮಾಡುವಾಗ ಅವರಿಗೆ ಹೊಡೆಯುವಂತದ್ದು ಕೂಡ ಕಾರಣ. ಅಷ್ಟೇ ಅಲ್ಲ, ಮುಖ್ಯವಾಗಿ 8 ತಿಂಗಳಿಂದ ಆರಂಭ ಆಯ್ತು ಅಂತ ಹೇಳ್ತಾ ಇದ್ರಿ ನೀವು. 8 ತಿಂಗಳಿಗಿಂತ ಮುಂಚೆ ನಾನು ಆಗದಿಂದ ಹೇಳ್ತಾ ಇದ್ದೇನೆ, 8 ತಿಂಗಳಿಗಿಂತ ಮುಂಚೆ ಕೂಡ ಈ ಎಲ್ಲ ಗಲಭೆಗಳು, ಈ ಆಂದೋಲನ ಈಗ ಯಾಕೆ ಆರಂಭ, ಎಲ್ಲ ಏನು ಘಟನೆಗಳು ನಡೀತಾ ಇದೆ. ಆದ್ರೆ ಇದಕ್ಕೆ ಸರ್ಕಾರ ಪ್ರಾಯೋಜಿತವಾಗಿ ಈಗ ನಡೀತಾ ಇದೆ. 8 ತಿಂಗಳಿನ ನಂತರ ಇದು ಒಂದು ಅತಿರೇಕಕ್ಕೆ ಹೋಗ್ತಾ ಇದೆ, ಇದು ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸಾಹಿತಿಗಳಿಗೂ ಒಂದು ತಮ್ಮ ಒಂದು ಪ್ರತಿಭಟನೆ ರೂಪವಾಗಿ ಕಂಡಿದ್ದು, ತಮ್ಮ ಪ್ರಶಸ್ತಿಗಳನ್ನಾದರೂ ಹಿಂದಿರುಗಿಸಿಕೊಟ್ಟು ಸರ್ಕಾರಕ್ಕೆ ಹೇಗಾದ್ರೂ ಮಾಡಿದರೂ ನಿಯಂತ್ರಕ್ಕೆ ತರೋಣ ಎಂಬಂತ ಒಂದು ಸಾಂಕೇತಿಕ ರೂಪವನ್ನು ಇವರು ವ್ಯಕ್ತಪಡಿಸಿದ್ದಾರೆ. ಎಸ್, ನಾನು ನಿಮ್ಮಲ್ಲಿ ಕೇಳಬೇಕು, ನೀವು ಹೇಳಿದ್ರಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ, ಯಾವ ಘಟನೆ ನಡೆಯಿತು? ದಾದ್ರಿ ಆಯಿತು, ನೀವು ಇದೇ 4 ಘಟನೆಯನ್ನು ಬಿಟ್ಟು ಆಮೇಲೆ ನಂತರ ಯಾವ ಘಟನೆ ನಡೆಯಿತು ದೇಶದಲ್ಲಿ? ದಾದ್ರಿ ಆಯಿತು, ಅದರ ನಂತರ ಏನು ದಲಿತರನ್ನು ಸುಡುವಂತ ಕೆಲಸವಾಯಿತು, ದೇವಸ್ಥಾನಕ್ಕೆ ನುಗ್ಗಿದಂತ ಓರ್ವ, ಅದು ಅದರ ತನಿಖೆಯ ವರದಿ ಬಂತು, ಅದರ ತನಿಖೆಯ ವರದಿ ಬಂದು ಮನೆಯ ಒಳಗಡೆಯಿಂದಲೇ ಬೆಂಕಿ ಹಚ್ಚಿತ್ತು ಅಂತ ಹೇಳಿ ತನಿಖೆಯ ವರದಿ ಬಂತು, ಯಾವುದೇ ಪತ್ರಿಕೆಗಳು ಪ್ರಕಟಿಸಲಿಲ್ಲ. ತನಿಖಾ ವರದಿ ಬಂದಿರುವಂತದ್ದು ಪೊಲೀಸರಿಂದ,
ಅದು ಇನ್ನು ಕೋರ್ಟ್ನಲ್ಲಿ ಪ್ರೂವ್ ಆಗಬೇಕು, ಕೋರ್ಟ್ನ ಅದನ್ನು ಇದು ಮಾಡುವ ನಾವು ತನಿಖಾ ವರದಿಯನ್ನು ಹಾಗೆ ತನಿಖಾ ವರದಿಯನ್ನು ಎಲ್ಲವನ್ನು ಒಪ್ಪಿಕೊಳ್ಳುವುದಾದರೆ ಇಲ್ಲಿ ಯಾವುದೇ ಕೂಡ ಆಗಲಿಲ್ಲ ಹೇಳಿ ಸರ್ಕಾರಕ್ಕೆ ಬಿಂಬಿಸುವಂಥ ಸಂಪೂರ್ಣವಾದ ಶಕ್ತಿ ಇದೆ, ಅದು ನಿಮಗೆ ತಿಳಿದಿರುವಂಥ ವಿಷಯ ಕೂಡ. ಆದರೆ ಇಲ್ಲಿ ಅದರ ನಂತರ ದಲಿತರ ವಿಷಯ ಆಯಿತು, ದಲಿತರ ಬಗ್ಗೆ ಅಸಹನೆ ಆಯಿತು, ಎಲ್ಲಿಯವರೆಗೆ ಅಂದರೆ ಸರ್ಕಾರದಿಂದ ಸಂಬಳ ಪಡೆಯುವಂಥ ಪೊಲೀಸರು ಮಹಿಳೆಯರನ್ನು, ದಲಿತ ಮಹಿಳೆಯರನ್ನು ಇದು ಏನು ನಗ್ನವಾಗಿ ಓಡಿಸುವಂಥ ಕೆಲಸವಾಯಿತು. ಅದರ ನಂತರ ಕಲಬುರ್ಗಿಯವರ ಹತ್ಯೆ ಆಯಿತು, ಅವರು ಇದಕ್ಕಿಂತ ದೊಡ್ಡ ಅಲ್ಲಲ್ಲಿ ರಾಜ್ಯ ಸರ್ಕಾರ ಹೊಣೆಯೋ ಅಥವಾ ಕೇಂದ್ರ ಸರ್ಕಾರ ಹೊಣೆ ಅಂತ ಕೇಳೋದು. ಇದು ಮುಖ್ಯವಾಗಿ ಯಾರ ಮೇಲೆ ಹಲ್ಲೆ ಆಗಿದೆ, ಯಾರ ಮೇಲೆ ಕೊಲೆ ಆಗಿದೆ ಹೇಳುವುದಕ್ಕಿಂತ ವ್ಯವಸ್ಥಿತವಾಗಿ ಇಲ್ಲಿಯ ಸಂವಿಧಾನವನ್ನು ಹತ್ತಿಕ್ಕುವಂತ ಪ್ರಯತ್ನ ನಡೀತಾ ಇದೆ. ಇದು ಒಂದು ತಾರಕ್ಕೆ ಕೇರ್ತಾ ಇದೆ ನೋಡಿ. ಇಲ್ಲಿ ಮಾತನಾಡುವ ಹಾಗೆ ಇಲ್ಲ, ತಮ್ಮ ವಿಚಾರವನ್ನು ಫೇಸ್ಬುಕ್ ನಲ್ಲಿ ಅಥವಾ ಯಾವ್ದ್ರಲ್ಲಿ ಇದು ಮಾಡಿದ್ರೆ ಮಾತಾಡ್ತಾ ಇದಾರಲ್ಲ ಸರ್. ಇಲ್ಲಿ ಅಮೀರ್ ಖಾನ್ ಮಾತಾಡಿದ್ರು, ಶಾರುಖ್ ಖಾನ್ ಮಾತಾಡಿದ್ರು, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮಾತಾಡಿದ್ರು ವಿವಾದ ಮಾಡಿದ್ದೀರಲ್ಲ, ಅವರು ಅವರ ಮಾತನ್ನು ಹೇಳಿದ ತಕ್ಷಣ ವಿವಾದ ಮಾಡುವಂತ ಪರಿಸ್ಥಿತಿ ಇದೆ. ಅದೇ ಇನ್ನೊಂದು ಕಡೆ ಏನು ಈ ಬಲಪಂಥೀಯ ನಾಯಕರುಗಳಿದ್ದಾರೆ, ತಮ್ಮ ಬಾಯಿಗೆ ಬಂದಾಗೆ ಮಾತಾಡಿದ್ರೆ ಅದನ್ನು ಹೇಳುವರಿಲ್ಲ ಕೇಳುವರಿಲ್ಲ. ಇವರು ಅದರ ಬಗ್ಗೆ ಮಾತಾಡಿದ್ರೆ ಅದು ವಿವಾದವಾಗಿ ತೆಗೆದುಕೊಳ್ಳುವಂತಹ ಬಲಪಂಥೀಯ ನಾಯಕರು, ಬಿಜೆಪಿ ಪ್ರೇರಿತವಾದಂತಹ ಒಂದಷ್ಟು ಸಂಘಟನೆಗಳು ಪ್ರತಿಭಟನೆ ಮಾಡುವಂತಹ ಅಥವಾ ಆ ಸಂದರ್ಭದಲ್ಲಿ ಮಾಡುವಂತಹ ಪ್ರಚೋದನಕಾರಿ ಭಾಷಣಗಳಿಗೆ ಈ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಸಿಗೋದಿಲ್ಲ. ಅದ್ಯಾಕೆ ಸಿಗ್ತಾ ಇಲ್ಲ ಅಂದ್ರೆ, ಜನರು ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಏನು ರಾಜಕಾರಣಿಗಳು ವ್ಯವಸ್ಥಿತವಾಗಿ ಈ ರೀತಿಯ ಒಂದಷ್ಟು ಒಂದು ವರ್ಗದ ವ್ಯಕ್ತಿಗಳ ಹೇಳಿಕೆಗಳನ್ನು ಗುರಿಯಾಗಿಸಿಕೊಂಡು ಒಂದು ತಂತ್ರವನ್ನು ಹೆಣಿತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಅಮೀರ್ ಖಾನ್ ಅವರ ಬಗ್ಗೆ ನಿನ್ನೆಯಿಂದ ಚರ್ಚೆ ಆಗ್ತಾ ಇದೆ, ಇವತ್ತು ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಅಂದ್ರೆ ಇಡೀ ಒಂದು ಪಕ್ಷ ಮತ್ತು ಅದರ ಅಂಗಸಂಸ್ಥೆಗಳು ಸೇರಿಕೊಂಡು ಇವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ? ಯೋಗಿ ಆದಿತ್ಯಾನಂದ ಜಿ ನೇರವಾಗಿ ಹೇಳಬೇಕಂದ್ರೆ ಬಿಜೆಪಿ ಮತ್ತು ಸಂಘ ಪರಿವಾರ, ಯೋಗಿ ಆದಿತ್ಯಾನಂದ ಜಿ ಅವರ ಒಂದು ಸ್ಟೇಟ್ಮೆಂಟ್ ಎರಡು ದಿನ ಟಿವಿಯಲ್ಲಿತ್ತು. ನಿಮ್ಗೆ ಗೊತ್ತಿದ್ಯೋ ಗೊತ್ತಿಲ್ಲ ನನಗೆ, ಒಂದು ಸ್ಟೇಟ್ಮೆಂಟ್ ಎರಡು ದಿನ ಟಿವಿಯಲ್ಲಿತ್ತದು, ಎರಡು ದಿನ ಟಿ ಆರ್ ಪಿ ಹೆಚ್ಚಿಸ್ಕೊಂಡ್ರು. ಎಲ್ಲ ಹೇಳಿಕೆಗಳು ಸೆಲೆಬ್ ಅಂತ ಯಾರು ಅನ್ಕೊಳ್ತಾರೆ, ಒಬ್ಬ ಜನಪ್ರತಿನಿಧಿ ಜನರ ಬೆಂಬಲ ಇರುವಂತಹವನ ಯಾವುದೇ ಒಂದು ಸ್ಟೇಟ್ಮೆಂಟ್ ವಿವಾದ ಆಗೇ ಆಗ್ತದೆ. ಅದು ಕೊಡುವಾಗ ಆತ ಸ್ಟೇಟ್ಮೆಂಟ್ ಹೇಳುವಾಗ ಆತ ಯೋಚನೆ ಮಾಡಬೇಕು, ನಾನು ಯಾಕಾಗಿ ಕೊಡ್ತಾ ಇದ್ದೇನೆ ಅಂತ. ಆತನ ಒಂದು ಸ್ಟೇಟ್ಮೆಂಟ್, ಈಗ ಮಾಬ್ ಈಸ್ ಅ ಮ್ಯಾಡ್ ಅಂತ ಹೇಳ್ತೇವೆ, ಒಂದು ಗುಂಪು ಏನಿದೆ ಅದು ಹುಚ್ಚರ ಗುಂಪು, ಗುಂಪು ಅಂತ ಸೇರಿದ ಮಾಬ್ ಅಂತ ಅದು ಮ್ಯಾಡೇ. ಅದು ಅವರ ಎದುರು ನಿಂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಆತ ಅದಕ್ಕೆ ಬೆಂಕಿ ಹಚ್ತಾ ಇದ್ದಾನ, ಆತ ಆ ಸ್ಟೇಟ್ಮೆಂಟ್ ಇಂದ ಬೆಂಕಿ ಆರಿಸ್ತಾ ಇದ್ದಾನ ಅಂತ ಯೋಚನೆ ಮಾಡಿ. ಯೋಗಿ ಆದಿತ್ಯನಾಥ್ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಅವರಿಗೆ ಅವರು ಒಬ್ರು ಸಂಸದರು ಅಂತ ಹೇಳ್ಬೋದಿತ್ತು. ಆದ್ರೆ ಯೋಗಿ ಆದಿತ್ಯನಾಥ್ರವರನ್ನು ಬೆಳೆಸಿದಂತ ವಿಚಾರಧಾರೆಯ ವ್ಯಕ್ತಿಗಳು ಏನು ಸುಮ್ಮನೆ ಇದ್ದಾರಾ? ಅವರು ಹೇಳುವಂತದ್ದು ಪಾಕಿಸ್ತಾನಕ್ಕೆ ಹೋಗ್ಲಿ, ಅವ್ರು ಹೇಳುವಂತವ್ರು ಬೀಫ್ ತಿನ್ನುವವರ ತಲೆ ಕಡಿಯಿರಿ, ಇದು ಏನು, ಇದು ವ್ಯವಸ್ಥಿತವಾಗಿ ನಡೆಯುತ್ತಿರುವಂತದ್ದು, ಇದು ವ್ಯವಸ್ಥಿತವಾಗಿ ಹೀಗೆ ಮಾಡ್ಬೇಕೆಂಬ ಅಂದ್ರೆ ಕೇವಲ ಈಗ ನೀವು ಹೇಳ್ತಾ ಇರೋದಾದ್ರೆ ಒಂದು ಅಲ್ಪಸಂಖ್ಯಾತ ಕಮ್ಯುನಿಟಿಯನ್ನ ಗುರಿಯಾಗಿಸಿಕೊಂಡು ಈ ಸರ್ಕಾರ ಖಂಡಿತವಾಗಿಯೂ ಟಾರ್ಗೆಟ್ ಮಾಡ್ತಾ ಇದೆ. ಹಾಗಾಗಿ ಷಡ್ಯಂತ್ರಗಳನ್ನು ಕೂಡ ನಾನು ಒಂದು ನಿಮಿಷದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಏನಂತ ಹೇಳಿದ್ರೆ, ಇಲ್ಲಿ ಈ ಏನು ಕೋಮುವಾದಿಗಳಿದ್ದಾರೆ, ಇವರಿಗೆ ಟಾರ್ಗೆಟ್ ಇರುವಂತದ್ದು ಅಲ್ಪಸಂಖ್ಯಾತರಲ್ಲ, ಇವರಿಗೆ ಟಾರ್ಗೆಟ್ ಇರುವಂತದ್ದು ದಲಿತರು. ಇಲ್ಲಿ ದಲಿತರನ್ನು ದಮನಿಸ್ಲಿಕ್ಕೆ ಮೊಟ್ಟ ಮೊದಲು ಮಟ್ಟ ಹಾಕಬೇಕಾಗಿರುವಂತದ್ದು ಅಲ್ಪಸಂಖ್ಯಾತರು. ಹಾಗಾಗಿ ಈಗ ಸ್ಟಾರ್ಟಿಂಗ್ ಅಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ, ಅದರ ನಂತರ ಅಲ್ಪಸಂಖ್ಯಾತರು ಯಾವಾಗ ಈ ಕಾಂಬಿನೇಷನ್ ಯಾವಾಗ ಆಯ್ತು ಅಂತ ಕೇಳೋದು ನಾನು. ಕಾಂಬಿನೇಷನ್ ಆಗಿರುವಂತದ್ದಲ್ಲ, ಇಲ್ಲಿ ಇರುವಂತದ್ದು ಅಲ್ಪಸಂಖ್ಯಾತರು ಏನೀಗ ಇದ್ದಾರೆ, ಇವರು ಏನು ಇಲ್ಲಿ ಬೆಳೀತಾ ಇದ್ದಾರೆ, ಇವರನ್ನು ತಡೆಗಟ್ಟಿದಾಗ ನೇರವಾಗಿ ನಮ್ಗೆ ಕೈಗೆ ಸಿಗುವಂತವರು ಇಲ್ಲಿಯ ಕೆಳವರ್ಗದ ಜನ, ಹಿಂದುಳಿದ ವರ್ಗದ ಜನ. ಆಗ್ಲೇ ನೀವು ನೋಡಿರ್ಬೋದು, ಅಂದ್ರೆ ನೀವು ಹೇಳ್ಕೊಡ್ತಾ ಇರುವಂತ ಹೇಳಿಕೆ ಸಮಾಜವನ್ನು ಒಡೆಯುವಂತ ಹೇಳಿಕೆ ಅಂತ ಕಾಣ್ತಾ ಇದೆ. ಇಲ್ಲ ಇಲ್ಲ, ಸಂಪೂರ್ಣವಾಗಿ ಕೋಮುವಾದಿ ಶಕ್ತಿಗಳು, ಇಲ್ಲ ಕೋಮುವಾದಿಗಳ ಬಯಕೆ ಕೂಡ ಅದೇ ದಲಿತರನ್ನು ಏನು ಅವರ ವಿಚಾರಧಾರೆ ನಿಮ್ಗೆ ಗೊತ್ತಿರುವ ಹಾಗೆ ಮನುಸ್ಮೃತಿ ನೇರವಾಗಿ ಹೇಳ್ತಾ ಇದ್ದಾನೆ. ಮನುಸ್ಮೃತಿಯಲ್ಲಿ ಹೇಳಿದಿರುವ ಹಾಗೆ ಅವರು ಒಂದು ಏನು ವರ್ಣಭೇದ ನೀತಿಯನ್ನು ಇಲ್ಲಿ ಜಾರಿಗೆ ತರಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಮನುಸ್ಮೃತಿ ಅನ್ನುವಂಥದ್ದು ನನಗನಿಸ್ತಾ ಇದೆ, ಮನುಸ್ಮೃತಿ ಈ ದೇಶವನ್ನು ನಡೆಸಿದಂತ ಒಂದು ಸಂವಿಧಾನ, ಒಂದು ಕಾಲದ್ದು ಯಾವುದೋ ಸಾವಿರಾರು ವರ್ಷದ ಹಿಂದಿನ ಸಂವಿಧಾನ, ಆವತ್ತಿನ ಪರಿಸ್ಥಿತಿ ಹೇಗಿತ್ತು ನಮಗೂ ಗೊತ್ತಿಲ್ಲ. ಇವತ್ತು ಮನುಸ್ಮೃತಿಯನ್ನು ಯಾಕೆ ನೀವು ಉಲ್ಲೇಖ ಮಾಡ್ತಾ ಇದ್ರಿ? ಅಂಬೇಡ್ಕರ್ ಮನುಸ್ಮೃತಿ ನಡೀತಾ ಇದೆ, ಎಲ್ಲ ದೇಶದ ಜನ ಅದರಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾರೆ. ನೋಡಿ, ಸಂವಿಧಾನವನ್ನು, ಸಂವಿಧಾನದ ಮೇಲೆ ನಮಗೆ ನಂಬಿಕೆ ಇದೆ, ನಿಮಗೆ ನಂಬಿಕೆ ಇದೆ, ಎಲ್ರಿಗೂ ನಂಬಿಕೆ ಇದೆ. ಆದ್ರೆ ಈ ವಿಚಾರಧಾರೆ ಬಲಪಂಥೀಯ ವಿಚಾರಧಾರೆಯ ವ್ಯಕ್ತಿಗಳು ಸಂವಿಧಾನವನ್ನು ಎಲ್ಲೋ ಒಂದು ಕಡೆ ಒಪ್ತಾ ಇಲ್ಲ, ಅವರು ಮನುಸ್ಮೃತಿಯನ್ನು ಪುನಃ ಮನುಸ್ಮೃತಿ ಯಾವುದೋ ಒಂದು ಕಾಲದಲ್ಲಿ ಇವರ ಚರ್ಚೆಯ ಪಾಯಿಂಟ್ಸ್ ಗಳು ಅರ್ಥ ಆಗ್ತಾ ಇಲ್ಲ. ದೇಶದಲ್ಲಿ ಮನುಸ್ಮೃತಿಯನ್ನು ಮತ್ತೆ ಸ್ಥಾಪಿಸುವ ಪ್ರಯತ್ನ ಆಗ್ತಾ ಇದೆ. ಇಂಟಾಲರೆನ್ಸ್ ಇನ್ ಇಂಡಿಯಾದಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಡೈವರ್ಟ್ ಆಗಿದೆ, ಅದನ್ನು ವಿಚಾರ ತರಬೇಕಾಗಿದೆ. ನೋಡಿ, ನಾನು ಮೊದಲೇ ಹೇಳಿದೆ, ಭಾರತ ಈ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಎಲ್ಲರೂ ಒಪ್ಪಿಕೊಂಡು ಸ್ಥಾಪಿಸಿದಂತ ಸಂವಿಧಾನ. ಹಂಡ್ರೆಡ್ ಪರ್ಸೆಂಟ್ ನಂಗೆ ಗೊತ್ತಿದೆ. ಸಾವಿರಾರು ವರ್ಷಗಳ ಹಿಂದೆ
ಮನು ಬರದಂತಹ ಇದನ್ನ ಇಟ್ಟುಕೊಂಡು ನಾವು ರಾಜ್ಯಾಡಳಿತ ನಡೆಸುವಂತಹ ದೇಶ, ರಾಜ್ಯಾಡಳಿತವನ್ನ ನಡೆಸ್ತಾ ಇರುವಂತಹ ಒಂದು ಗ್ರಂಥ. ವರ್ಣವನ್ನ ಆಗ ಯಾವ ರೀತಿಯಲ್ಲಿ ನೋಡ್ತಾ ಇದ್ರು ಅಂದ್ರೆ ಆತನ ಕಾರ್ಯದಿಂದ ನೋಡ್ತಾ ಇದ್ರು. ಒಬ್ಬ ಪೂಜೆ ಮಾಡುವವನು ಬ್ರಾಹ್ಮಣ ಅಷ್ಟೇ ಅಲ್ಲ, ಒಬ್ಬ ಇವತ್ತು ಅದು ಅಪ್ರಸ್ತುತ ಮತ್ತು ಅದನ್ನ ಎತ್ತುವರು ಕೂಡ ಇದನ್ನ ಗಮನಿಸಬೇಕು. ಅದು ಅಪ್ರಸ್ತುತ, ಅದನ್ನ ನಾವು ಎತ್ತಬಾರದು. ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಮನುಸ್ಮೃತಿಯನ್ನ ಚರ್ಚೆಗೆ ಎತ್ತುತ್ತಾರೆ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ. ಭಾರತದಂತ ದೇಶದಲ್ಲಿ ಮತ್ತೆ ಯಾಕೆ ಪ್ರತಿ ಬಾರಿ ಕೂಡ ಇವರು ಆರೋಪವನ್ನು ಮಾಡ್ತಾರೆ? ದಲಿತರನ್ನು ದಮನಿಸುವ ಪ್ರಯತ್ನ ಆಗ್ತಾ ಇದೆ, ಅಲ್ಪಸಂಖ್ಯಾತರನ್ನು ದಮನಿಸುವ ಪ್ರಯತ್ನ ಆಗ್ತಾ ಇದೆ, ಕಲಾವಿದರ ಮಾತನಾಡುವ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಒಂದಷ್ಟು ಗುಂಪು ಬೇಕಾಗಿದೆ. ಯಾವಾಗ ನಮ್ಮ ಶಕ್ತಿ ಕಡಿಮೆ ಆಗ್ತದೆ ಮನುಸ್ಮೃತಿಯನ್ನ ಕಾರಣವಾಗಿ ಇಟ್ಟುಕೊಂಡು ನಮ್ಮತ್ತ ಸೆಳೀತ ನಮ್ಮ ಗುಂಪನ್ನ ಜಾಸ್ತಿ ಮಾಡಬೇಕಾಗಿದೆ. ಗುಂಪು ಜಾಸ್ತಿ ಮಾಡುವ ವಿಚಾರ ಅಲ್ಲ, ಇದು ಸಣ್ಣ ಒಂದು ಗುಂಪು ಜಾಸ್ತಿ ಮಾಡುವ ವಿಚಾರ ಅಲ್ಲ. ನೋಡಿ ಇಲ್ಲಿ ನೋಡಿ, ಮನುಸ್ಮೃತಿಯ ವಿಚಾರಧಾರೆಗಳನ್ನು ಇವರು ಸ್ಥಾಪಿಸಲಿಕ್ಕೆ ಹೊರಟಿದ್ದಾರೆ, ಅದಕ್ಕೋಸ್ಕರ ಇವರು ಹಣ ಹಣಿಸ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ಸತ್ಯ. ನೀವು ನೋಡಿ, ನಿಮ್ಗೆ ಗೊತ್ತಿರಬಹುದು ಈ ಎಲ್ಲ ಗಲಭೆಗಳಲ್ಲಿ ಕೋಮುವಾದಿ ಶಕ್ತಿಗಳು ಉಪಯೋಗಿಸಿಕೊಂಡು ಸಾಯುತ್ತಿರುವಂತಹ ವ್ಯಕ್ತಿಗಳು ಯಾರು? ಇತ್ತೀಚೆಗೆ ನಾವು ಕರಾವಳಿಯ ಪ್ರದೇಶದಲ್ಲಿ ಗಮನಿಸುವ ಹರೀಶ್ ಎಂಬಂತಹ ಓರ್ವ ಹಿಂದುಳಿದ ವರ್ಗದ ಯುವಕ ಸಾಯ್ತಾನೆ. ಪ್ರಶಾಂತ್ ಎಂಬಂತಹ ಯುವಕನನ್ನು ಬಳಸಿ ಅಮೀರ್ ಖಾನ್ ದೇಶ ಬಿಡೋದಕ್ಕೆ ಇದಕ್ಕೆಲ್ಲ ಏನು ಸಂಬಂಧ ಅಂತ ಕೇಳೋದು ನಾನು. ಇದೆಲ್ಲ ಒಂಥರ ಈ ಎಲ್ಲ ವಾತಾವರಣವನ್ನು ಏನು ಸೃಷ್ಟಿಸಿದ್ದಾರೆ, ಈ ಸೃಷ್ಟಿಗೆ ಅಮೀರ್ ಖಾನ್ ಹೇಳುವ ಹೇಳಿಕೆಗೂ ನೇರವಾಗಿ ಸಂಬಂಧ ಕೂಡ ಇದೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಹಲವಾರು ಕೋಮು ಗಲಭೆಗಳು ನಡೀತು. ನನಗಂದಾಗೆ ಸುಮಾರು 34 ಕೋಮು ಗಲಭೆಗಳು ಈ ಒಂದು ಅವಧಿಯಲ್ಲಿ ನಡೆದಿದೆ. ಸಣ್ಣ ಪುಟ್ಟ ಗಲಭೆಗಳು, ಒಂದು ಕಲ್ಲು ತೂರಾಟ ಆದರೂ ಕೂಡ ಅದನ್ನು ಕೂಡ ಕೋಮು ಗಲಭೆ ಅಂತಲೇ ಹಾಕ್ತಾರೆ. 34 ಗಲಭೆಗಳು ನಡೀತು. ಇದರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಇದರಲ್ಲೂ ಅಲ್ಪಸಂಖ್ಯಾತರ ಯುವಕರಿಗೂ ಕಷ್ಟ ಆಗಿದೆ, ಅಲ್ಪಸಂಖ್ಯಾತರ ಯುವಕರು ಕೂಡ ಪೆಟ್ಟು ತಿಂದಿದ್ದಾರೆ, ಹಲವಾರು ಜನರ ಮೇಲೆ ಕೇಸ್ ಆಗಿದೆ. ಸರ್ಕಾರವನ್ನು ಟಾರ್ಗೆಟ್ ಮಾಡುವ ಕೆಲಸ ಯಾಕೆ ಮಾಡ್ತಾ ಇಲ್ಲ ನೀವು? ಯಾರು ಮಾತಾಡಲಿ ಮಾತಾಡದಿರಲಿ, ನಾನು ಹೇಳುವಂತದ್ದು ಅಂದ್ರೆ ಉದ್ದೇಶಪೂರಿತವಾಗಿ ನರೇಂದ್ರ ಮೋದಿಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಕರ್ನಾಟಕದಲ್ಲಿ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಇನ್ಯಾವುದೇ ಪಕ್ಷ ಇರಲಿ, ಮ್ಯಾಟರ್ ಅದಲ್ಲ, ವಿಚಾರಧಾರೆಯ ಮ್ಯಾಟರ್ ಇಲ್ಲಿ ಇರುವಂತದ್ದು. ವಿಷಯ ಇರುವಂತದ್ದು ವಿಚಾರಧಾರೆ. ಯಾವ ವಿಚಾರಧಾರೆ ಹಿಂಸೆಯನ್ನು ಪ್ರಚೋದಿಸ್ತದೋ ಅಲ್ಲಿ ಖಂಡಿತವಾಗಿ ಹಿಂಸೆ ಪ್ರಚೋದಿತವಾಗ್ತದೆ. ಹಿಂಸೆಯನ್ನು ಉದ್ರೇಕ ನೋಡಿ, ಗಲಭೆಗಳು ನಡೆಯುವ ಗಲಭೆಗಳು ಅಷ್ಟು ಸುಲಭವಾಗಿ ಇವತ್ತಿನಿಂದ ನಡೆಯುವಂತ, ಅದಕ್ಕೆ ಒಂದು ಪೂರ್ವಯೋಜಿತ ಹಲವಾರು ರೀತಿಯ ಹಿಂದಿನಿಂದ ಸಂಘಟನೆಗಳು ಕಾರ್ಯಾಚರಿಸುತ್ತವೆ. ಇದಕ್ಕೆ ರಾಜಕೀಯವಾದಂತಹ ಸ್ವಹಿತಾಸಕ್ತಿ ಕೂಡ ಇದೆ, ಅದು ನಿಮ್ಗೆ ತಿಳಿದಿರುವಂತಹ ವಿಷಯ. ಎಸ್ ಎಸ್, ಕೊನೆಯದಾಗಿ ಏನ್ ಹೇಳ್ತೀರಿ ಯಾಸಿನ್ ಕೋಡಿ ಬೆಂಗ್ರವರೇ? ಅಮೀರ್ ಖಾನ್ ಅವರು ರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ಇವತ್ತು ಭಾರತದ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಎಲ್ಲ ಪತ್ರಿಕೆಗಳು, ಅಂತಾರಾಷ್ಟ್ರೀಯ ಪತ್ರಿಕೆಗಳು ಕೂಡ ಇಂಟೋಲರೆನ್ಸ್ ಇಂಡಿಯಾ ಅಂತ ತನ್ನ ಹೆಡ್ಲೈನ್ ಅನ್ನು ಬರೆಸಿಕೊಳ್ಳುವ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ನೋಡಿ, ಇದನ್ನು ನೀವು ಸಮರ್ಥನೆ ಮಾಡಿಕೊಳ್ಳಿ. ಅಮೀರ್ ಖಾನ್ ಹೇಳಿರುವಂತಹ ಹೇಳಿಕೆಯಲ್ಲಿ ಯಾವ ಕೂಡ ಅತಿಶಯೋಕ್ತಿ ಇಲ್ಲ. ಅವರು ಒಂದು ಸಂಪೂರ್ಣವಾದಂತಹ ಸರಿಯಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮತ್ತು ಅವರು ಹೆಂಡತಿ ಪೇಪರ್ ನೋಡಿ ಹೇಳಿರುವಂತಹ ಒಂದು ಅಭಿಪ್ರಾಯವನ್ನು ಜನರ ಮುಂದೆ ಹೇಳಿದ್ದಾರೆ. ಇದು ಸಾಮಾನ್ಯ ಒಂದು ಮಹಿಳೆಯ ಅಭಿಪ್ರಾಯ ಎಂಬ ರೀತಿಯಲ್ಲಿ ಅವರು ಬಿಂಬಿಸಿದ್ದಾರೆ. ಮಾಧ್ಯಮಗಳು ಅದನ್ನು ಕಟ್ ಕ್ಲಿಪ್ ಮಾಡಿ ಜನರನ್ನು ಪ್ರಚೋದಿಸುವಂತಹ ಕೆಲಸ ಮಾಡಿದೆ. ಇನ್ನೊಂದು, ಭಾರತ ದೇಶ ಸಂಪೂರ್ಣವಾಗಿ ಸುರಕ್ಷಿತ ಇದೆ, ಆದರೆ ಕೆಲವು ಕೋಮುವಾದಿ ಶಕ್ತಿಗಳು, ಕೆಲವು ಹಿಂದುತ್ವವಾದಿ ಶಕ್ತಿಗಳು ಅಥವಾ ಕೆಲವು ಮುಸ್ಲಿಂ ಮೂಲಭೂತವಾದಿಗಳು ಕೂಡ ಇದ್ದಾರೆ. ಅಂದರೆ ಇದು ಏನು ಧರ್ಮವನ್ನು ತಲೆಗೆ ಹತ್ತಿಸಿಕೊಂಡವರು ಮತಾಂಧರು ಕೂಡ ಇದ್ದಾರೆ. ಅವರಿಂದಾಗಿ ಈ ದೇಶದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅವರನ್ನು ನಿಯಂತ್ರಿಸಬೇಕು. ಆದರೆ ದುರಾದೃಷ್ಟವಶಾತ್ ಅದೇ ವಿಚಾರದಿಂದ ಬಂದಂಥ ಪ್ರಧಾನ ನರೇಂದ್ರ ಮೋದಿ ಅವರು ಅಲ್ಲಿದ್ದಾರೆ. ಅವರು ಬಯಸಿದರೂ ಕೂಡ ಇದನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅವರ ಸಂತೋಷ್ ಕೊನೆಯದಾಗಿ ತಾರೆ ಜಮೀನ್ ಫರ್ ಧೋಬಿ ಘಾಟ್ ನಂತಹ ಸದಭಿರುಚಿಯ ಚಿತ್ರವನ್ನ ಕೊಟ್ಟಂತಹ ವ್ಯಕ್ತಿಯ ಬಾಯಿಯಿಂದ ಇಂತಹ ಹೇಳಿಕೆಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದು ದೊಡ್ಡ ದುರಂತ ಅಂತ ನಾನು ಹೇಳ್ತೇನೆ. ಈ ದೇಶ ಆ ವ್ಯಕ್ತಿಗೆ ಸಾಕಷ್ಟು ಕೊಟ್ಟಿದೆ ಹುಟ್ಟಿದಾಗಿನಿಂದ. ಒಬ್ಬ ಹೆಂಗಿದ್ದ ಅಂತ ಅಮೀರ್ ಖಾನ್ ನಿಮಗೆ ಗೊತ್ತಿದೆ. ಅವರ ಹಿಸ್ಟ್ರಿಯನ್ನ ನೋಡಬೇಕಾದ್ರೆ ಒಂದು ಡ್ರಾಮಾದಲ್ಲಿ ಆಕ್ಟ್ ಸಿಕ್ಕಿಲ್ಲ ಅಂತ ಆತ ಹಿಂದಿ ಆತನಿಗೆ ಗುಜರಾತ್ ಲ್ಯಾಂಗ್ವೇಜ್ ಬರ್ತಾ ಇರಲಿಲ್ಲ, ಆದರೂ ಕೂಡ ಅದಕ್ಕೆ ಹೋಗಿ ಜಾಯ್ನ್ ಆದಂತೆ. ಪಾರ್ಟಿ ಏನು ಅಂದ್ರೆ ಹೆಣದ ಹಿಂದೆ ಹೋಗಿ ಬೊಬ್ಬೆ ಹಾಕಿ ಹೋಗುವಂತದ್ದು. ಅಂಥ ವ್ಯಕ್ತಿಯನ್ನ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದಂತ ದೇಶದ ಬಗ್ಗೆ ಆತ ದೇಶ ಸರಿಯಿಲ್ಲ, ದೇಶ ಬಿಟ್ಟು ಹೋಗ್ತೇನೆ ಅಂತ ಕೀಳು ದೊಡ್ಡ ಪ್ರಮಾದ. ಎಸ್, ಇಬ್ಬರಿಗೂ ಕೂಡ ಧನ್ಯವಾದಗಳು, ಇಬ್ಬರಿಗೂ ಕೂಡ ಧನ್ಯವಾದಗಳು, ಬಹಳಷ್ಟು ವಿಚಾರವನ್ನು ವ್ಯಕ್ತಪಡಿಸಿದಿರಿ. ವೀಕ್ಷಕರೇ, ಬಹಳ ಪ್ರಮುಖವಾಗಿ ದೇಶದಲ್ಲಿ ಒಂದು ರೀತಿಯಲ್ಲಿ ಇಂಟಾಲರೆನ್ಸ್ ಅನ್ನುವಂಥ ಒಂದು ಶಬ್ದ ಇವತ್ತು ಬಹಳ ಪ್ರಚಲಿತದಲ್ಲಿದೆ. ಎಲ್ಲೊಂದು ಕಡೆಯಲ್ಲಿ ಮಾಧ್ಯಮಗಳ ಪಾತ್ರ ಕೂಡ ಇದರಲ್ಲಿ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಈ ರೀತಿಯ ಹೇಳಿಕೆಗಳನ್ನು ಎಲ್ಲೊಂದು ಕಡೆಯಲ್ಲಿ
ಆಮೀರ್ ಖಾನ್ ಇರ್ಬೋದು, ಸೆಲೆಬ್ರಿಟಿಗಳು ಮಾತನಾಡುವಾಗ ಅವರು ತಮ್ಮ ಹೇಳಿಕೆಗಳು ಯಾವ ರೀತಿ ವಿವಾದವನ್ನು ಸೃಷ್ಟಿಸಬಹುದು ಅನ್ನೋದರ ಬಗ್ಗೆ ಆಲೋಚನೆಯನ್ನು ಮಾಡಿಕೊಂಡು ಹೇಳಿಕೆಗಳನ್ನು ಕೊಡಬೇಕಾಗತ್ತೆ. ಅದರಲ್ಲೂ ಕೂಡ ಆಮೀರ್ ಖಾನ್ ಅವರು ಬಹಿರಂಗವಾಗಿ ಸಾವಿರಾರು ಜನರ ಮುಂದೆ ಈ ಕಾರ್ಯಕ್ರಮ ನಡೆಸುವಾಗ ಅಲ್ಲಿ ಕೊಟ್ಟಂತಹ ಹೇಳಿಕೆ, ಕೆಲವೊಂದು ಕಡೆಯಲ್ಲಿ ಮಾಧ್ಯಮಗಳು ಅದರ ಒಂದಷ್ಟು ತುಣುಕುಗಳನ್ನು ಇವತ್ತು ಪ್ರಸಾರ ಮಾಡಿರುವಂಥದ್ದು, ದೊಡ್ಡ ವಿವಾದದ ಬಿರುಗಾಳಿ ಎದ್ದಿರುವಂಥದ್ದು, ದೇಶದಾದ್ಯಂತ ಯುವ ಸಮುದಾಯ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದೆ. ಕೆಲವಾರು ಜನ ಆಮೀರ್ ಖಾನ್ ಅವರ ಸಮರ್ಥನೆಗೆ ಬಂದಿದ್ದರೆ ಇನ್ನು ಕೆಲವರು ಜನ ಇವರನ್ನು ಎಲ್ಲೊಂದು ಕಡೆಯಲ್ಲಿ ಭಾರತದ ಬಗ್ಗೆ ವಿದೇಶದಲ್ಲಿ ಕೀಳರಿಮೆ ಹುಟ್ಟುವಂತಹ ಒಂದು ಪರಿಸ್ಥಿತಿಯನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೆಲವಾರು ಜನ ವಾಟ್ಸಾಪ್ಗಳಲ್ಲಿ ಟ್ವಿಟರ್ಗಳಲ್ಲಿ ದಾಖಲಿಸಿದಂಥ ಉದಾಹರಣೆ ಬಂದಿರುವಂಥದ್ದು. ಒಟ್ಟಿನಲ್ಲಿ ಈ ವಿವಾದ ಸದ್ಯಕ್ಕೆ ತಣ್ಣಗಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇವೆ. ಮುಂದೆ ಈ ಇಂಟಾಲರೆನ್ಸ್ನ ವಿಚಾರವನ್ನು ಯಾರು ಎತ್ಕೊಳ್ತಾರೆ ನೋಡಬೇಕು. ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೇನೆ. ನಿಮ್ಮ ಸುದ್ದಿ ಮಾಹಿತಿ ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.